नमस्कार स्नेहितरे सिद्धगंगा अकाडमी यूट्यूब चानल स्वागत हेच्चिन माहितिगागि सिद्धगंगा अकाडमी यूट्यूब चानल सब्सक्राइब माडि नावु ई वीडियोदल्लि एंदिनंते करेंट अफेयर्स न डिस्कस माड्ता होगोण हागाद्रे बनि क्विक आगि इवत्तिन करेंट अफेयर्स अल्लि एनेल्ल इदे अंत हेळि नोड्ता होगोण सो इवत्तिन करेंट अफेयर्स अल्लि नोडि ई तर इदे प्रश्नेगळु एंपायर स्टेट बिल्डिंग न 20 पट्टु गात्रद सौदि मिशन 2030 योजनेय ಭಾಗವಾಗಿ ಸೌದಿ ಅರೇಬಿಯಾ ಘೋಷಿಸಿದ ಹೊಸ ಮೆಗಾ ಯೋಜನೆಯ ಹೆಸರೇನು ಅಂತ ಹೇಳಿಬಿಟ್ಟು ಕೇಳ್ತಿದ್ದಾರೆ ವಾಟ್ ಇಸ್ ದಿ ನೇಮ್ ಆಫ್ ದ ಮೆಗಾ ಪ್ರಾಜೆಕ್ಟ್ ಅನೌನ್ಸ್ಡ್ ಬೈ ಸೌದಿ ಅರೇಬಿಯಾ ಆಸ್ ಎ ಪಾರ್ಟ್ ಆಫ್ ಸೌದಿ ವಿಷನ್ 2030 ಪ್ಲಾನ್ ವಿಚ್ ಇಸ್ 20 ಟೈಮ್ಸ್ ದಿ ಸೈಜ್ ಆಫ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತ ಹೇಳಿಬಿಟ್ಟು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಅದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಸೋ ಅದಕ್ಕೆ ಸರಿಯಾದ ಉತ್ತರ ಮುಕಾಬ್ ಅಂತ ಹೇಳಿಬಿಟ್ಟು ಓಕೆ ಸೋ ಇದರ ಹೊಸ ಹೊಸ ಬಿಲ್ಡಿಂಗ್ ಆದಾಗ ಯಾವಾಗಲೂ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ ಸೌದಿ ಅರೇಬಿಯಾ ಸೋ ಬುರ್ಜ್ ಖಲೀಫಾ ಆದಾಗಲೂ ಬಹಳಷ್ಟು ನ್ಯೂಸ್ ಅಲ್ಲಿ ಇತ್ತು ಅದೇ ತರನೇ ಈಗ ಹೊಸ ಮಿಷನ್ ನ ಮಾಡಿದ್ರೆ ಅದಕ್ಕೆ ಹೊಸ ಕಟ್ಟಡನ ಕಟ್ಟದು ಕೊಟ್ಟಿದ್ದಾರೆ ಅದ್ಯಾವಪ್ಪ ಅಂದ್ರೆ ಮುಕಾಬ್ ಅಂತ ಹೇಳ್ಬಿಟ್ಟು ಸೋ ಇದು ಸ್ಕ್ವೇರ್ ಟೈಪ್ ಅಲ್ಲಿ ಇದೆ ಓಕೆ ಸೋ ಸ್ಕ್ವೇರ್ ಟೈಪ್ ಅಲ್ಲಿ ಇದೆ ಇದನ್ನ ಮುಕಾಬ್ ಅಂತ ಹೇಳಿ ಕರೀತೀವಿ ನೋಡಿ ಈ ತರ ಇದೆ ಸೋ ಕ್ಯೂಬಿಕಲ್ ಫಾರ್ಮ್ಯಾಟ್ ಅಲ್ಲಿ ನೋಡಬಹುದು ಸೌದಿ ಅರೇಬಿಯಾಸ್ ಪ್ರಾಜೆಕ್ಟ್ ಮುಕಾಬ್ ಇಸ್ 20 ಟೈಮ್ಸ್ ದಿ ಸೈಜ್ ಆಫ್ ದಿ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಒಂದು ಇಲ್ಲಿ ಎಷ್ಟಿದೆ ನೋಡಿ 25 ಮಿಲಿಯನ್ ಸ್ಕ್ವೇರ್ ಮೀಟರ್ ಆನ್ ಫ್ಲೋರ್ ಏರಿಯಾ ಇದೆ ಅಂತೆ ಫೀಚರಿಂಗ್ ಮೋರ್ ದನ್ 104,000 ರೆಸಿಡೆನ್ಶಿಯಲ್ ಯೂನಿಟ್ಸ್ 9,000 ಹೋಟೆಲ್ ರೂಮ್ಸ್ ಸೊ 980,000 ಸ್ಕ್ವೇರ್ ಮೀಟರ್ ಆಫ್ ರಿಟೈಲ್ ಸ್ಪೇಸ್ ಸೊ ಇಷ್ಟುನೂ ಅದರೊಳಗಡೆ ಇಡಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ದೊಡ್ಡ ಸಿಟಿ ಕೂಡ ಅದರೊಳಗಡೆ ಇಡಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಷ್ಟೇ ಅಂದ್ರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ನ ಕಟ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಇದೇ ತರನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇರುವಂತಹ ಪ್ಲೇಸಸ್ ಇದಾವೆ ಸೊ ಇದು ಟೂರಿಸ್ಟ್ ಸ್ಪಾಟ್ ಆಗುತ್ತೆ ಮುಂದೆ ಒಂದ್ ದಿವಸ ಅದೇ ತರನೇ ಬಹಳಷ್ಟು ಟೂರಿಸ್ಟ್ ಸ್ಪಾಟ್ಸ್ ಗಳಿದಾವೆ ಆಲ್ ಓವರ್ ದ ವರ್ಲ್ಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ತಗೊಂಡಿರೋ ಅಂತ ಇಂಪಾರ್ಟೆಂಟ್ ಟೂರಿಸ್ಟ್ ಸ್ಪಾಟ್ಸ್ ಗಳು ಯಾವೆಲ್ಲ ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನೋಡಿ ಪೆಟ್ರಾ ಅಂತ ಹೇಳಿ ಒಂದು ಪ್ಲೇಸ್ ಇದೆ ಸೊ ಈ ಪೆಟ್ರಾ ನೋಡಿ ಇದನ್ನು ನೋಡಿರ್ತೀರಾ ನೀವು ಗಜಕೇಸರಿ ಅಂತ ಹೇಳ್ಬಿಟ್ಟು ಒಂದು ಮೂವಿ ಬಂದಿತ್ತಲ್ವಾ ಸೊ ಎಷ್ಟು ಸೊ ಆ ಗಜಕೇಸರಿ ಮೂವಿನಲ್ಲಿ ಸೊ ಇದನ್ನ ತೋರಿಸ್ತಾರೆ ಸೊ ಇದು ಎಲ್ಲಿದೆಯಪ್ಪ ಅಂದ್ರೆ ಜೋರ್ಡನ್ ಅಲ್ಲಿ ಇದೆ ಸೊ ಇದನ್ನ ಲಾಸ್ಟ್ ಸಿಟಿ ಅಂತ ಸಹ ಕರಿತೀವಿ ಲಾಸ್ಟ್ ಸಿಟಿ ಅಂತ ಏನು ಕರಿತೀವಿ ಅಂದ್ರೆ ಬಹಳಷ್ಟು ದಿವಸ ಇದು ಮಣ್ಣಲ್ಲಿ ಊತೋಗಿತ್ತಂತೆ ಆ ಮಣ್ಣ ತೆಗೆದಾಕಿ ಸೊ ಇದನ್ನ ಎಕ್ಸ್ಕವೇಷನ್ ನ ಮಾಡಿದ್ದಾರೆ ಓಕೆ ಅದಾದ್ಮೇಲೆ ಇದು ಸಿಕ್ಕಿದೆ ಸೊ ಈ ಸಿಟಿ ಹೆಸರು ಪೆಟ್ರಾ ಅಂತ ಹೇಳ್ಬಿಟ್ಟು ಇದನ್ನ ನೀವು ನೋಡ್ಕೋಬಹುದು ಇದನ್ನ ರೋಸ್ ಸಿಟಿ ಅಂತ ಸಹ ಕರಿತೀವಿ ಸೊ ಇಂಡಿಯಾದಲ್ಲಿ ಜೈಪುರ್ನ ಪಿಂಕ್ ಸಿಟಿ ಅಥವಾ ರೋಸ್ ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ ಅದೇ ತರ ಪೆಟ್ರಾನ ನಾವು ರೋಸ್ ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ ಇಂಡಿಯಾದಲ್ಲಿ ಯಾವುದು ಅಂತ ಅಂದ್ರೆ ಜೈಪುರ್ ಅಂತ ಹೇಳಿ ಗೊತ್ತಿರಬೇಕು ನೀವು ಸೊ ಬಿಲ್ಟ್ ಅರೌಂಡ್ 312 BC ಯಾವಾಗ ಇದನ್ನ ಅಂತಂದ್ರೆ ಸೊ 312 ಸೊ ಬಿಸಿ ನಲ್ಲಿ ಇದನ್ನ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು ಸೊ ಅದಾದ್ಮೇಲೆ ನೋಡಿ ಬಹಳಷ್ಟು ಟೂರಿಸ್ಟ್ ಹೋಗುವಂತ ಜಾಗ ಯಾವ್ದಪ್ಪ ಅಂದ್ರೆ ಪಿರಮಿಡ್ಸ್ ಆಫ್ ಗಿಜಾ ಅಂತ ಹೇಳ್ಬಿಟ್ಟು ಪಿರಮಿಡ್ಸ್ ಆಫ್ ಗಿಜಾ ಎಲ್ಲಿದೆ ಅಂದ್ರೆ ಈಜಿಪ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಏನಕ್ಕೆ ಪಿರಮಿಡ್ ನ ಕಟ್ತಾರೆ ಅಂತ ಅಂದ್ರೆ ಸೊ ಬದುಕಿರೋರು ಅದರೊಳಗಡೆ ವಾಸ ಮಾಡ್ತಾರೆ ಸೊ ಸತ್ತಾದ್ಮೇಲೆ ಅವರಿಗೆ ಒಂದು ಜೀವನ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಜನಗಳು ನಂಬ್ತಾರೆ ಸೊ ಅದಕ್ಕೋಸ್ಕರ ಈ ಪಿರಮಿಡ್ಸ್ ಗಳನ್ನ ಕಟ್ಟಿಸ್ತಾರೆ ಸೊ ಇದನ್ನ ನೋಡಿ ಯಾವಾಗ ಕಟ್ಟಿದ್ದು ಅಂದ್ರೆ 2686 ಟು 2181 BC ನಲ್ಲಿ ಇದನ್ನ ಕಟ್ತಾರೆ ಅದಾದ್ಮೇಲೆ ನೋಡಿ ಇದು ಬಹಳಷ್ಟು ಮೂವೀಸ್ ಅಲ್ಲಿ ನೋಡಿರ್ತೀರಾ ನೀವು ಸೊ ಕೊಲೋಶಿಯಂ ಅಂತ ಹೇಳ್ಬಿಟ್ಟು ಕರಿತೀವಿ ಈ ಕೊಲೋಶಿಯಂ ಎಲ್ಲಿದೆ ಅಂದ್ರೆ ರೋಮ್ ಇಟಲಿನಲ್ಲಿ ಓಕೆ ಸೊ ವೆನಿಸ್ ಏನಿದೆಯಲ್ಲ ಅಲ್ಲೇ ಇದೆ ರೋಮ್ ಇಟಲಿನಲ್ಲಿ ಇದೆ ಸೊ ವೆನಿಸ್ ಸಹ ಅಲ್ಲೇ ಇದೆ ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟ್ ಆಗುವಂತ ಪ್ಲೇಸ್ ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಆಂಪಿ ಥಿಯೇಟರ್ ಇನ್ ದ ವರ್ಲ್ಡ್ ಆಂಪಿ ಥಿಯೇಟರ್ ಎಲ್ಲಿದೆ ಅದು ಲಾರ್ಜೆಸ್ಟ್ ಅಂತ ಅಂದ್ರೆ ಲೈಕ್ ಕೊಲೋಶಿಯಂ ಇಲ್ಲಿದೆ ಸೊ ಏನು ಅಂತಂದ್ರೆ 50,000 ಪೀಪಲ್ ನ ಒಂದೇ ಸತಿ ಅಕಾಮಡೇಟ್ ಮಾಡಬಹುದು ಅಂತ ಅದರಲ್ಲಿ ಸೊ ನಂತರ ನೋಡಿ ಮಚ್ಚು ಪಿಚ್ಚು ಅಂತ ಹೇಳ್ಬೋದು ಮಚ್ಚು ಪಿಚ್ಚು ಸೊ ಎಲ್ಲಿದೆಯಪ್ಪ ಅಂದ್ರೆ ಪೆರುನಲ್ಲಿ ಸೊ ಪೆರು ಇಸ್ ನೆಸ್ಟೆಡ್ ಇನ್ ದ ಸ್ಲೋಪ್ಸ್ ಆಫ್ ಆಂಡೀಸ್ ಅಂಡ್ ಟಾಪ್ ಅಟ್ರಾಕ್ಷನ್ ಅಂತ ಹೇಳ್ತಿದ್ದಾರೆ ಆಂಡೀಸ್ ಮೌಂಟೇನ್ಸ್ ಹತ್ರ ಇದೆ ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಅದಾದ್ಮೇಲೆ ಪಾರ್ಥೆನನ್ ಸೊ ಆಕ್ರೋಪೋಲಿಸ್ ಅಂತ ಹೇಳಿ ಕರಿತೀವಿ ಸೊ ಇದನ್ನ ಗ್ರೀಸ್ ಅಲ್ಲಿ ನೋಡಿರ್ತೀರಾ ಬಹಳಷ್ಟು ಇಮೇಜಸ್ ಅಲ್ಲಿ ನೋಡಿರ್ತೀರಾ ಸೊ ಲೈಕ್ ಅರ್ಕಿಲಸ್ ಅವರೆಲ್ಲ ಫೋಟೋಸ್ ನ ನೋಡುವಾಗ ಇದನ್ನ ನೋಡಿರ್ತೀರ ನೀವು ಎಲ್ಲಪ್ಪ ಇದೆ ಅಂದ್ರೆ ಗ್ರೀಸ್ ಅಲ್ಲಿ ಇದೆ ಅದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡಿ ಖಜುರಾಹೋ ಟೆಂಪಲ್ಸ್ ಮಧ್ಯಪ್ರದೇಶ್ ಯಾರು ಕಟ್ಟಿದ್ದು ಅಂದ್ರೆ ಚಂಡೇಲಾ ಡೈನಸ್ಟಿ ಅವರು ಕಟ್ಟಿದ್ದು ಸೊ ಇಂಡಿಯಾದಲ್ಲಿ ಅತಿ ಮುಖ್ಯವಾಗಿ ಮೂರು ಆರ್ಕಿಟೆಕ್ಚರ್ಸ್ ಬರುತ್ತೆ ಒಂದು ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಇನ್ನೊಂದು ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇನ್ನೊಂದು ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇದು ಯಾವ ಆರ್ಕಿಟೆಕ್ಚರ್ ಅಲ್ಲಿ ಇದೆ ಅಂದ್ರೆ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಇದೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು
ನಂತರ ನೋಡಿ ಬೋರೋಬುದುರ್ ಟೆಂಪಲ್ಸ್. ಬೋರೋಬುದುರ್ ಟೆಂಪಲ್ಸ್ ಅಲ್ಲಿ ಇದೆ ಅಂದ್ರೆ ಇಂಡೋನೇಷ್ಯಾದಲ್ಲಿ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಸ್ಪ್ರಾಲಿಂಗ್ ಟೆಂಪಲ್ ಕಾಂಪ್ಲೆಕ್ಸ್ ಡೇಟ್ಸ್ ಬ್ಯಾಕ್ ಟು 8th ಅಂಡ್ 9th ಸೆಂಚುರಿ ನಲ್ಲಿ ಸೋ ಇದನ್ನ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ರೆ ನೋಡಿ ಇಟ್ಜಾ ಅಂತ ಹೇಳ್ಬಿಟ್ಟು ಎಲ್ಲಿದೆ ಅಂದ್ರೆ ಮೆಕ್ಸಿಕೋದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಮೆಕ್ಸಿಕೋ ಅಲ್ಲಿ ಬರುತ್ತೆ ಅಂತ ಅಂದ್ರೆ ಸೌತ್ ಅಮೆರಿಕಾ ಮತ್ತೆ ನಾರ್ತ್ ಅಮೆರಿಕಾ ಮಧ್ಯದಲ್ಲಿ ಮೆಕ್ಸಿಕೋ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ನಂತರ ನೋಡಿ ಸ್ಟೋನ್ ಎಂಜೆ. ಸ್ಟೋನ್ ಎಂಜೆ ಎಲ್ಲಿದೆ ಅಂದ್ರೆ ಇಂಗ್ಲೆಂಡ್ ಅಲ್ಲಿದೆ. ಸೋ ಈ ತರ ಬಹಳಷ್ಟು ಮೂವೀಸ್ ಅಲ್ಲಿ ಇದನ್ನು ಸಹ ನೋಡಿರ್ತೀರಾ ನೀವು. ಅದಾದ್ಮೇಲೆ ನೋಡಿ ಅಂಗಕೋರ್ ವಾಟ್. ಅಂಗಕೋರ್ ವಾಟ್ ಬಹಳ ಫೇಮಸ್, ಬಹಳ ಸತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಇದೊಂದು ಹಿಂದೂ ದೇವಾಲಯ, ಎಲ್ಲಪ್ಪ ಇದೆ ಅಂದ್ರೆ ಕಾಂಬೋಡಿಯಾದಲ್ಲಿ ಇದೆ ಅಂತ ಹೇಳಿ ನಿಮಗೆ ಗೊತ್ತಿತ್ತು. ನಂತರ ನೋಡಿ ನ್ಯಾವ್ಡೆಕ್ಸ್ 23 ಮತ್ತು ಐಡೆಕ್ಸ್ 23 ಇವುಗಳನ್ನು 2023 ಫೆಬ್ರವರಿ 20ರಿಂದ 24ರವರೆಗೆ ಯಾವ ದೇಶ ನಡೆಸುತ್ತದೆ ಅಂತ ಹೇಳ್ಬಿಟ್ಟು ನ್ಯಾವ್ಡೆಕ್ಸ್ 23 ಅಂಡ್ ಐಡೆಕ್ಸ್ so which are scheduled from 20 to 24 February 2023 could be conducted by which country ಅಂತ ಹೇಳಿ ಕೇಳ್ತಿದ್ದಾರೆ. ಎಲ್ಲಿ ನಡೆಸ್ತಾರೆ ಇದನ್ನ ಅಂತಂದ್ರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆಯಲ್ಲ ಅಲ್ಲಿ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿರ್ಬೇಕು ನಿಮಗೆ. ಸೊ ಇಟ್ಸ್ ಎ ನೇವಲ್ ಎಕ್ಸೈಸ್. ಯಾವುದು ಶಿಪ್ ಭಾಗವಹಿಸ್ತಿದೆ ಇಂಡಿಯಾ ಕಡೆಯಿಂದ ಅಂದ್ರೆ ಸುಮೇಧ ಅಂತ ಹೇಳ್ಬಿಟ್ಟು. ಸೊ ಸುಮೇಧ ಇದು ನಿಮಗೆ ಗೊತ್ತಿರ್ಬೇಕು, INS ಸುಮೇಧ, ಇಂಡಿಯನ್ ನೇವಲ್ ಶಿಪ್ ಸುಮೇಧ ಏನಂತಿಲ್ಲ. ಸೊ ಇದರಲ್ಲಿ ಭಾಗವಹಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ದೇಶವಾಗಿ ನಿರ್ಮಿಸಲಾದ ಸರಾಯು ವರ್ಗದ ನೌಕಾ ಕಡಲಾಚೆಯ ಗಸ್ತು ಹಡಗುಗಳ ಸೊ 3ನೇ ಹಡಗು ಮತ್ತು ಇದನ್ನು 7 ಮಾರ್ಚ್ 2014 ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇನ್ಫಾರ್ಮೇಶನ್ ನ ಬಹಳಷ್ಟು ಮಾತಾಡಿದೀವಿ ನಾವು ಇದ್ರ ಬಗ್ಗೆ. ಸೊ ಇಂಡಿಯನ್ ನೇವಿ ಬಗ್ಗೆ, ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೈನ್ಸ್ ಬಗ್ಗೆ ಮಾತಾಡಿದೀವಿ, ಪ್ರಾಜೆಕ್ಟ್ 75 ಬಗ್ಗೆ ಮಾತಾಡಿದೀವಿ, ಪ್ರಾಜೆಕ್ಟ್ 75P ಬಗ್ಗೆ ಮಾತಾಡಿದೀವಿ, ಈ ತರ ಬಹಳಷ್ಟು ವಿಷಯಗಳ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ. ಸೊ ಹಾಗಾಗಿ ಅಂತ ಟಾಪಿಕ್ಸ್ ಗಳನ್ನ ಇಲ್ಲಿ ತಗೋತಾ ಇಲ್ಲ, ಹಳೆ ವಿಡಿಯೋಸ್ ನ ನೋಡಿದ್ರೆ ನಿಮಗೆ ನೇವಿ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ನ ಮಾಡಿದ್ವಿ. ನೆಕ್ಸ್ಟ್ ನೋಡಿ, INS ಸುಮೇಧ ವಿಸಿಟ್ಸ್ ಅಬುಧಾಬಿ ಟು ಪಾರ್ಟಿಸಿಪೇಟ್ ಇನ್ ಐಡೆಕ್ಸ್ ಅಂಡ್ ನ್ಯಾವ್ಡೆಕ್ಸ್ 23 ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಸೊ UAE ನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಿರ್ಬೇಕು ಅಷ್ಟೇ. ಸೊ ಇಫ್ ಯು ನೋ ದಿಸ್ ಇಟ್ಸ್ ಮೋರ್ ದನ್ ಅಷ್ಟೇ. ಸೊ ನೇವಿ ಬಗ್ಗೆ ತಿಳ್ಕೋಬೇಕು ಇಂಡಿಯನ್ ನೇವಿ ಬಗ್ಗೆ ಅಂತ ಅಂದ್ರೆ, ಸೊ ಇಟ್ ಇಸ್ ಸೆವೆಂತ್ ಮೋಸ್ಟ್ ಪವರ್ಫುಲ್. ಹಾಗಾದ್ರೆ ತುಂಬಾ ಪವರ್ಫುಲ್ ಯಾವಪ್ಪ ಅಂತ ಅಂದ್ರೆ USA, ರಷ್ಯಾ, ಚೈನಾ, ಜಪಾನ್ ಮತ್ತೆ ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್. ಇಷ್ಟು ದೇಶಗಳಾದ್ಮೇಲೆ ಪವರ್ಫುಲ್ ನೇವಿ ಇರುವಂತ ದೇಶ ಯಾವುದು ಅಂತಂದ್ರೆ ಅದು ಭಾರತ. ಸೊ ಭಾರತದ ಹತ್ರ 150 ಸಬ್ಮರೈನ್ ಮತ್ತೆ ಶಿಪ್ ಗಳಿದಾವಂತೆ. ಸಬ್ಮರೈನ್ ಮತ್ತೆ ಶಿಪ್ ಸೇರಿ 150 ಇದಾವಂತೆ. 300 ಏರ್ಕ್ರಾಫ್ಟ್ ಇದಾವೆ. ಸೊ 67,252 ಆಕ್ಟಿವ್ ಪೀಪಲ್ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ತರ ಸೊ 50,000 ಡಿಸರ್ವ್ಮೆಂಟ್ ಸಹ ಇಲ್ಲಿ ಡ್ಯೂಟಿನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಅದಾದ್ಮೇಲೆ ನೋಡಿ ಆಂಟಿ ಶಿಪ್ ಕ್ರೂಸೈಲ್ ಮಿಸೈಲ್. ಸೊ ಯಾವ್ದಪ್ಪ ಅಂದ್ರೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಂದ್ರೆ ನಿಮಗೆ ಗೊತ್ತು, ಬ್ರಹ್ಮಪುತ್ರ ಮತ್ತೆ ಮಾಸ್ಕೋ ನದಿ, ಅಂದ್ರೆ ಇಂಡಿಯಾ ಮತ್ತೆ ರಷ್ಯಾ ಇಬ್ರು ಕೂಡಿ ಮಾಡಿರುವಂತ ಒಂದು ಮಿಸೈಲ್ ಆಗಿದೆ. ಸೊ ಇಟ್ ಈಸ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಆಪರೇಷನಲ್ ಸಿಸ್ಟಮ್ ಇನ್ ಇಟ್ಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು. ಸೊ ಈ ಕ್ಲಾಸ್ ಅಲ್ಲಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಅಂತ ಈ ಮಿಸೈಲು. ಸೊ ಅದು ಸಹ ಇಂಡಿಯನ್ ನೇವಿ ಹತ್ರ ಇದೆ ಅಂತ ಹೇಳ್ಬಿಟ್ಟು. ನಂತರ ನೋಡಿ ಮಾರ್ಕೋಸ್. ಈ ಮಾರ್ಕೋಸ್ ಅನ್ನೋದೇನು ಅಂತ, ಸೊ ಅದು ಕಮಾಂಡೋ ಫೋರ್ಸ್, ಅದು ಸಹ ಸೊ ಇಂಡಿಯನ್ ನೇವಿ ಅವ್ರ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಟ್ರೈನ್ಡ್ ಆರ್ಮಿ ಅಂತಾನೆ ಹೇಳ್ಬೋದು, ಅಥವಾ ಕಮಾಂಡೋ ಫೋರ್ಸ್ ಅಂತ ಹೇಳ್ಬೋದು. ಸೊ ಇಂಡಿಯನ್ ನೇವಿ ಸಾಗರ್ ಪವರ್, ನೋಡಿ ಇದು ಬಹಳ ಇಂಪಾರ್ಟೆಂಟ್, ಸಾಗರ್ ಪವರ್ ಅಂತ ಹೇಳ್ಬಿಟ್ಟು. ಇಟ್ ವಾಸ್ ಕ್ರಿಯೇಟೆಡ್ ಇನ್ 2003. ಸೊ 2003 ಇಟ್ ಇಸ್ ಒನ್ ಆಫ್ ದ ಓನ್ಲಿ 2 ನೇವಲ್ ಏರೋಬೆಟಿಕ್ ಟೀಮ್ಸ್ ಇನ್ ದ ವರ್ಲ್ಡ್. ಸೊ 2 ಏರೋಬೆಟಿಕ್ ಟೀಮ್ಸ್ ಇದೆ ಅಂತ ಇಡೀ ಪ್ರಪಂಚದಲ್ಲಿ, ಅದರಲ್ಲಿ ಸೊ ಈ ಸಾಗರ್ ಪವನ್ ಏನಿದೆಯಲ್ಲ ಅದು ಸಹ ಒಂದು. ಇನ್ನೊಂದು ಯಾವ್ದಪ್ಪ ಇದೆ ಅಂತ ಅಂದ್ರೆ ಅಮೆರಿಕಾದವ್ರ ಹತ್ರ ಇದೆ. ಅದ್ ಯಾವ್ದಪ್ಪ ಅಂದ್ರೆ ಬ್ಲೂ ಏಂಜಲ್ಸ್ ಅಂತ ಒಂದು ಟೀಮ್ ಇದೆ ಅಮೆರಿಕಾದವ್ರ ಹತ್ರ. ಸೊ ಇಲ್ಲಿ ನೋಡಿ ಬ್ಲೂ ಏಂಜಲ್ಸ್ ಅಂತ ಹೇಳ್ಬಿಟ್ಟು. ಇಂಡೋ ಪಾಕಿಸ್ತಾನಿ ವಾರ್ ಆಫ್ 1971 ಅಲ್ಲಿ ಸೊ ಇಂಡಿಯನ್ ನೇವಿ ಸೊ ಎಷ್ಟು ಚಾಕಚಕ್ಯತೆಯಿಂದ ಹೋರಾಡಿತ್ತು ಅಂತ ಹೇಳಿ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಇಂಡಿಯನ್ ನೇವಿ ಅವಾಗ 2 ಆಪರೇಷನ್ ನ ಮಾಡಿರ್ತಾರೆ, ಒಂದು ಆಪರೇಷನ್ ಟ್ರೈಡೆಂಟ್, ಇನ್ನೊಂದು ಆಪರೇಷನ್ ಪೈಥಾನ್ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಆಪರೇಷನ್ ಟ್ರೈಡೆಂಟ್ ಮತ್ತೆ ಆಪರೇಷನ್ ಪೈಥಾನ್, ಈ ತರ 2 ಆಪರೇಷನ್ ಮಾಡಿರ್ತಾರೆ. ಇಂಡಿಯನ್ ನೇವಲ್ ಅಕಾಡೆಮಿ ಇಸ್ ಏಷ್ಯಾಸ್ ಲಾರ್ಜೆಸ್ಟ್ ನೇವಲ್ ಅಕಾಡೆಮಿ. ಸೊ ಏಷ್ಯಾದ ಅತ್ಯಂತ ಸೊ ದೊಡ್ಡದಾದ ನೇವಲ್ ಅಕಾಡೆಮಿ ಯಾವ್ದಪ್ಪ ಅಂತ ಅಂದ್ರೆ ಅದು ಇಂಡಿಯನ್ ನೇವಲ್ ಅಕಾಡೆಮಿ. ಎಲ್ಲಿದೆ ಅಂತ ಅಂದ್ರೆ ಕನ್ನೂರು ಡಿಸ್ಟ್ರಿಕ್ಟ್ ಅಲ್ಲಿ, ಸೊ ಕೇರಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಸೊ G-SAT-7 G-SAT-7 ಏನಿದೆಯಲ್ಲ ಸ್ಯಾಟಲೈಟ್, ಸೊ ಅದನ್ನು ಸಹ ಇಂಡಿಯಾದವರು ಯೂಸ್ ಮಾಡ್ಕೊಂತಾರೆ. ಏನಕ್ಕೆ ಅಂತ ಅಂದ್ರೆ ಇಟ್ ಏಡ್ಸ್ ದ ಮೆರೈನ್ ಫೈಟಿಂಗ್ ಫೋರ್ಸಸ್ ಎಬಿಲಿಟಿ ಟು ಆಪರೇಟ್ ಇನ್ ದ ಬ್ಲೂ ಸೀ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಎ ಡಿಫೆನ್ಸಿವ್ ಸ್ಯಾಟಲೈಟ್ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು G-SAT-7. ಅದಾದ್ಮೇಲೆ ರಾಯಲ್ ಇಂಡಿಯನ್ ನೇವಿ ಏನಿದೆಯಲ್ಲ, ಸೊ UKಗೆ ಅಂದ್ರೆ ಬ್ರಿಟಿಷರ್ಸ್ಗೆ ಯಾವ ತರ ಸಹಾಯ ಮಾಡ್ತು ಅಂತ ಹೇಳ್ಬಿಟ್ಟು ಮಾಡರ್ನ್ ಹಿಸ್ಟ್ರಿ ನಲ್ಲಿ ಓದಿರ್ತೀರಾ ನೀವು ತುಂಬಾ ಡೆಪ್ತ್ ಆಗಿ. ಸೊ ವರ್ಲ್ಡ್ ವಾರ್ ನಡೆಯುವಾಗ ಸೊ UKಗೆ ಯಾವ ತರ ಸಪೋರ್ಟ್ ಮಾಡಿದ್ರು, ಅಥವಾ ಬ್ರಿಟಿಷರ್ಸ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ರಾಯಲ್ ಇಂಡಿಯನ್ ನೇವಿ ಅಂತ ಹೇಳ್ಬಿಟ್ಟು. ಓಕೆ,
ಇದಿಷ್ಟು ಇಂಡಿಯನ್ ನೇವಿಯ ವಿಶೇಷತೆಗಳು. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ, ನೀತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ಬೋದು. ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ನೀತಿ ಆಯೋಗದ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಎಸ್ ಇಟ್ ಇಸ್, ಈಸ್ ದ ನ್ಯೂ ಸಿಇಒ ಆಫ್ ನೀತಿ ಆಯೋಗ. ಓಕೆ, ಸೊ ನೀತಿ ಆಯೋಗವು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಸೊ ನೋ, ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಇಸ್ ನಾಟ್ ಎ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಇಸ್ ಜಸ್ಟ್ ಅಂಡ್ ಎಕ್ಸಿಕ್ಯೂಟಿವ್ ಬಾಡಿ ಅಷ್ಟೇ. ಓಕೆ, ಮೇಲಿನಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಮೇಲಿನಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದ್ರೆ, ಸೊ ಒಂದು ಮಾತ್ರ ಸರಿಯಾಗಿದೆ, ಎರಡು ತಪ್ಪಾಗಿದೆ. ಓಕೆ, ಸರಿಯಾದ ಉತ್ತರ ಒಂದು ಸರಿಯಾಗಿದೆ, ಎರಡು ತಪ್ಪಾಗಿದೆ. ಓಕೆ, ನೋಡ್ಬೋದು ಒಂದು ಮಾತ್ರ. ಸೊ ಇಲ್ಲಿದೆ ನೋಡಿ, ಬಿ ವಿ ಆರ್ ಸುಬ್ರಹ್ಮಣ್ಯಂ ಇಸ್ ನ್ಯೂ ಸಿಇಒ ಆಫ್ ನೀತಿ ಆಯೋಗ್ ಅಂತ ಹೇಳ್ಬಿಟ್ಟು. ಪರಮೇಶ್ವರನ್ ಅಯ್ಯರ್ ಟು ಗೋ ಟು ವರ್ಲ್ಡ್ ಬ್ಯಾಂಕ್. ಸೊ ಪರಮೇಶ್ವರನ್ ಅಯ್ಯರ್ ಏನಿದ್ರಲ್ಲ, ಅವರು ವರ್ಲ್ಡ್ ಬ್ಯಾಂಕ್ ಹೋಗ್ತಿರಂತೆ. ಸೊ ಹಾಗಾಗಿ ನ್ಯೂ ಸಿಇಒ ಬಂದಿದ್ದಾರೆ ಯಾರಪ್ಪ ಅಂದ್ರೆ ನೀತಿ ಆಯೋಗಕ್ಕೆ, ಬಿ ವಿ ಆರ್ ಸುಬ್ರಹ್ಮಣ್ಯಂ ಅಂತ ಹೇಳ್ಬಿಟ್ಟು. ಓಕೆ, ಸೊ ಮುಂಚೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು ಇಂಡಿಯಾದಲ್ಲಿ. ಸೊ ಅದನ್ನ ರಷ್ಯನ್ ಮಾಡೆಲ್ ಇಂದ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ ಪ್ಲಾನಿಂಗ್ ಕಮಿಷನ್ ನ. ಬಟ್ ಪ್ಲಾನಿಂಗ್ ಕಮಿಷನ್ ನ ಸ್ಕ್ರಾಪ್ ಮಾಡಿ ನೀತಿ ಆಯೋಗನ ಮಾಡಿದ್ರು, ಸೊ ಈ ಹೊಸ ಗವರ್ಮೆಂಟ್ ಬಂದಾದ್ಮೇಲೆ. ಸೊ ಇಟ್ಸ್ ಅನ್ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಂತ ಹೇಳ್ಬಿಟ್ಟು. ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಂತ ಅಂದ್ರೆ, ಸೊ ಪ್ಲಾನಿಂಗ್ ಕಮಿಷನ್ ಅವ್ರು ಏನೆಲ್ಲ ಕೆಲಸ ಮಾಡ್ತಿರೋ ಅದೇ ತರ ಕೆಲಸನ ನೀತಿ ಆಯೋಗ ಸಹ ಮಾಡ್ತಾರೆ. ಬಟ್ ಹೆಸರು ಚೇಂಜ್ ಆಗಿದೆ ಅಷ್ಟೇ. ಓಕೆ, ನೇಮಕಾತಿಗಳ ಕುರಿತು ಸಂಪುಟ ಸಮಿತಿಯು ಸೋಮವಾರ ಕೇಂದ್ರದ ಮಾಜಿ ವಾಣಿಜ್ಯ ಕಾರ್ಯದರ್ಶಿ ಮತ್ತು ನಿವೃತ್ತ ನಾಗರಿಕ ಸೇವಕ ಸೊ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರನ್ನು ನೀತಿ ಆಯೋಗದ ಸಿಇಒ ಆಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಲಿ. ಓಕೆ, ಸೊ ಯಾವಾಗ ನೀತಿ ಆಯೋಗ ರಚಿಸಲಾಯಿತು ಅಂದ್ರೆ, ಸೊ ಜನವರಿ 1, 2015 ನೀತಿ ಆಯೋಗವನ್ನು ರಚಿಸಲಾಯಿತು. ಹೀಗಾಗಿ ಇದು ಸಂವಿಧಾನೇತರ ಮತ್ತು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಭಾರತದ 3 ಜಿಪ್ಸ್ ಜಾತಿಯ ರಣತಂತುಗಳ ಜನಸಂಖ್ಯೆಯಲ್ಲಿನ ನಾಟಕೀಯ ಕುಸಿತವನ್ನು ತನಿಖೆ ಮಾಡಲು ಸ್ಥಾಪಿಸಲಾದ ಜಟಾಯು ಸಂರಕ್ಷಣಾ ತಳಿ ಕೇಂದ್ರ ಯಾವ ಸ್ಥಳದಲ್ಲಿದೆ ಅಂತ ಹೇಳ್ಬಿಟ್ಟು. ದ ಜಟಾಯು ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ವಿಚ್ ವಾಸ್ ಎಸ್ಟಾಬ್ಲಿಶ್ಡ್ ಟು ಇನ್ವೆಸ್ಟಿಗೇಟ್ ದ ಡ್ರಾಮ್ಯಾಟಿಕ್ ಡಿಕ್ಲೈನ್ಸ್ ಇನ್ ದ ಪಾಪ್ಯುಲೇಷನ್ ಆಫ್ 3 ಇಂಡಿಯನ್ ಜಿಪ್ ಸ್ಪೀಸೀಸ್ ಆಫ್ ವಲ್ಚರ್ಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ, ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಂದ್ರೆ, ಇದು ಪಿಂಜೋರ್. ಓಕೆ, ಸರಿಯಾದ ಉತ್ತರ ಪಿಂಜೋರ್. ಓಕೆ, ಇಲ್ಲಿದೆ ನೋಡಿ, ರಣಾದುಗಳನ್ನು ಸಂತಾನೋತ್ಪತ್ತಿ ಮಾಡಿದ ನಂತರ ಕಾಡಿನಲ್ಲಿ ಬಿಡಬಹುದು ಎಂದು ಸಚಿವರು ಹೇಳಿದ್ದಾರೆ. ಸೊ ಈ ಜಟಾಯು ರಣವರ್ಧು ಸಂವರ್ಧನಾ ಕೇಂದ್ರದ ಅಭಿವೃದ್ಧಿಗೆ ತಾಂತ್ರಿಕ ಮತ್ತು ಆರ್ಥಿಕ ಬೆಂಬಲವನ್ನು ಅವರು ಭರವಸೆ ನೀಡಿದರು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಸೊ ನಿಮಗೆ ಬೇಕಾಗಿರೋದು, ಸೊ ಈ ಪಿಂಜೋರೋ ಎಲ್ಲಿದೆ ಅಂತ ಹೇಳ್ಬಿಟ್ಟು, ಈ ಪಿಂಜೋರೋ ಅನ್ನೋ ಪ್ಲೇಸ್ ಎಲ್ಲಿದೆ ಅಂತ ಅಂದ್ರೆ, ಈ ಬ್ರೀಡಿಂಗ್ ಸೆಂಟರ್ ಚಂಡೀಗಢ್. ಓಕೆ, ಸೊ ಅಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರ್ಬೇಕು. ಓಕೆ, ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಪ್ರಾರಂಭವಾದ ಭಾರತೀಯ ಸೇನೆ ಮತ್ತು ಉಜ್ಬೇಕಿಸ್ತಾನ ಸೇನೆಯ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ 4ನೇ ಆವೃತ್ತಿಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ 4th ಎಡಿಷನ್ ಆಫ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ದ ಇಂಡಿಯನ್ ಆರ್ಮಿ ಅಂಡ್ ಉಜ್ಬೇಕಿಸ್ತಾನ್ ಆರ್ಮಿ ದಟ್ ಕಮೆನ್ಸ್ಡ್ ಇನ್ ಉತ್ತರಾಖಂಡ್ ರೀಸೆಂಟ್ಲಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಸೊ ಯಾವ್ದಪ್ಪ ಇದು ಅಂತ ಅಂದ್ರೆ, ಡಸ್ಟ್ ಲೀಕ್ ಅಂತ ಹೇಳ್ಬಿಟ್ಟು, ಡಸ್ಟ್ ಲೀಕ್. ಸೊ ಇಲ್ಲಿದೆ ನೋಡಿ, ಭಾರತೀಯ ಸೇನೆ ಮತ್ತು ಉಜ್ಬೇಕಿಸ್ತಾನ ಸೇನೆಯ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ 4ನೇ ಆವೃತ್ತಿ ಡಸ್ಟ್ ಲೀಕ್ ವಿದೇಶಿ ತರಬೇತಿ ನೋಡ್ ಜಾರ್ಖಂಡ್ ಉತ್ತರಾಖಂಡಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಲಿ. ಇಂಡೋ ಉಜ್ಬೇಕಿಸ್ತಾನ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಡಸ್ಟ್ ಲೀಕ್ ಕಮೆನ್ಸಸ್ ಅಟ್ ಉತ್ತರಾಖಂಡ್ ಅಂತ ಹೇಳ್ಬಿಟ್ಟು ಇಷ್ಟೇ ಬೇಕಾಗಿರೋದು, ಇಷ್ಟು ನೋಡ್ಕೊಂಡ್ರೆ ಸಾಕು ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್ ನೋಡಿ, ಇತ್ತೀಚಿನ ತಿಂಗಳುಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳು ಹದಗೆಟ್ಟ ನಂತರ ರಾಜ್ಯದಲ್ಲಿ ಯಾವ ದೇಶದ ಸೇನೆಯ ಕಾರ್ಯಾಚರಣೆಗಳು ಅಧಿಕೃತವಾಗಿ ಮುಗಿದಿವೆ ಎಂದು ಬುರ್ಕಿನೋ ಫಾಸೊ ಇತ್ತೀಚೆಗೆ ಘೋಷಿಸಿದೆ. ಇದನ್ನು ಆಲ್ರೆಡಿ ಮಾತಾಡಿದ್ವಿ. ಸೊ ಇಂಡಿಯಾದಲ್ಲಿ ಯಾವ ತರ ಬ್ರಿಟಿಷರ್ಸ್ ಬಂದು ಸೊ ನಮಗೆ ಮಿಲಿಟರಿ ಅಸಿಸ್ಟೆನ್ಸ್ ನ ಕೊಡ್ತಾ ಇದ್ರು, ಅದೇ ತರನೇ ಸೊ ಈ ಆಫ್ರಿಕನ್ ಕಂಟ್ರಿ ಏನಿದೆಯಲ್ಲ ಬುರ್ಕಿನೋ ಫಾಸೊಗೆ, ಸೊ ಫ್ರಾನ್ಸ್ ಅವರು ಸೊ ಮಿಲಿಟರಿ ಅಸಿಸ್ಟೆನ್ಸ್ ನ ಕೊಡ್ತಾ ಇದ್ರು. ಈಗ ಬುರ್ಕಿನೋ ಫಾಸೊದವರು ಸೊ ನಮಗೆ ಬೇಡ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಯಾವ ಆರ್ಮಿನ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ, ಫ್ರೆಂಚ್ ಆರ್ಮಿನ ಬೇಡ ಅಂತ ಹೇಳಿದ್ದಾರೆ, ಫ್ರೆಂಚ್ ಸೈನ್ಯನ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ, ಸೊ ನೀವು ನೋಡ್ಕೋಬಹುದು. ಓಕೆ, ಒಂದ್ಸತಿ ಪಾಸ್ ಮಾಡಿ. ಬಹಳಷ್ಟು ಜನ ಇದು ಕಂಪ್ಲೀಟ್ ಇದೆ ಸರ್, ಇದು ಸಿಗ್ತಾ ಇಲ್ಲ ನಮಗೆ PDF ಅಂತ ಹೇಳ್ಬಿಟ್ಟು, ಡೆಫಿನೆಟ್ಲಿ ಸಿಗ್ತಾ ಇದೆ PDF. ಓನ್ಲಿ ಥಿಂಗ್, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಫಿನೆಟ್ಲಿ PDF ಸಿಗುತ್ತೆ. ನೀವು ಯಾರು ಟ್ರೈ ಮಾಡ್ತಾ ಇಲ್ಲ ಅಷ್ಟೇ, ಸೊ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಸೊ ಈ PDF ಸಿಕ್ಕೇ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಬುರ್ಕಿನಾ ಫಾಸೊ ಅನೌನ್ಸಸ್ ಫ್ರೆಂಚ್ ಆರ್ಮಿ ಆಪರೇಷನ್ ಅಫಿಷಿಯಲಿ ಓವರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಈ ಬುರ್ಕಿನಾ ಫಾಸೊ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡ್ಕೊಡಿ ಇಲ್ಲಿ. ಸೊ ಇಲ್ಲಿ ಬರುತ್ತೆ ನೋಡಿ ಬುರ್ಕಿನಾ ಫಾಸೊ. ಸೊ ಅದ್ರ ಪಕ್ಕನೇ ಸೆನೆಗಲ್ ಬರುತ್ತೆ, ಗಿಯಾನಾ ಬರುತ್ತೆ, ಸಿಯೆರಾ ಲಿಯೋನೆ, ಲಿಬೇರಿಯಾ, ಸೊ ಕ್ರೋಟೆ, ಸೊ ಈಕ್ವಟೋರಿಯಲ್ ಗಿನಿ ಇಷ್ಟು ದಿವಸ ನ್ಯೂಸಲ್ಲಿ ಇತ್ತು,
गाना सह न्यूसल नईजीरिया न्यूसल सो इवेल बहुत इंपार्टेंट आगते सो नोडी ओके सो मेलगढ़ बंद सहेल रीजन अंत बे सो सहेल रीजन कंट्री बरतु सो कॉम्पिटेटिव एग्जाम केतर सो नोड़ सहेल रीजन कंट्री बरते सो नेक्स्ट नोड़ सो ऐनबू राष्ट्रपति द्रौपदी मुर्मू फेब्रवरी इपत् यहाँ राज्य जन राजोत्सव दिन शुभाशय कौर प्रेसिडेंट द्रौपदी मुर्मू ग्रीटेड पीपल ऑफ विच टू स्टेट्स ऑन देयर स्टेटहुड डे ऑन 20th फेब्रवरी अंत हेल्थ यहाँ स्टेट के अंतर्रे अरुणाचल प्रदेश के इन मिजोरम ओके सो अरुणाचल प्रदेश मत मिजोरम नोड़बू इपत्मूर स्टेट मिजोरम आगे इपत्नाकने स्टेट यादप अरुणाचल प्रदेश आगे नोड़बू 1987 स्टेट हुड तक ओके आंध्र प्रदेश 53 अरुणाचल प्रदेश 87 असम 50 बिहार 50 छत्तीसगढ़ 2000 गोवा 87 सो गुजरात 60 हरियाणा 66 हिमाचल प्रदेश 71 सो झारखंड 2000 सो जम्मू कश्मीर इला जम्मू कश्मीर यूनियन टेरिटरी अक्टोबर 31st 2019 सो मोदी अनौंस सो जम्मू कश्मीर इज नो मोर ए स्टेट इट विल बी एन यूनियन टेरिटरी सो जम्मू मत सो लडाख एरडु यूनियन टेरिटरी ओके नेक्स्ट नोडी कर्नाटक 1956 केरळ 56 सो मध्य प्रदेश 56 महाराष्ट्र 60 मणिपुर 72 मेघालय 72 मिजोरम 87 नागालैंड 63 ओरिसा 50 पंजाब 66 राजस्थान 58 सिक्किम 75 तमिलनाडु तुम्बा हिंदे 50 तेलंगाणा सो रीसेंट आगि 2014 त्रिपुरा 72 उत्तर प्रदेश 50 हिंदे उत्तराखंड 2000 वेस्ट बंगाल 50 दिल्ली ईग इल्ल यूनियन टेरिटरी ओके सो पांडिचेरी सो 54 ईग इल्ल इदु सह यूनियन टेरिटरी आगिदे ओके सो यूनियन टेरिटरी यावाग आगु अंत हेळिबिट्टु कामेंट सेक्शन अल्लि कामेंट माडि सो पांडिचेरी मत्ते दिल्ली न सो यूनियन टेरिटरी आगि याव वर्षदल्लि घोषणे माडिद्रु अंत हेळिबिट्टु कामेंट सेक्शन अल्लि कामेंट माडि ओके सो मूरु कमिटीस बरुत्ते बहळ इंपार्टेंट सो ई रीआर्गनजेशन आफ् स्टेट रीआर्गनजेशन आक्ट ऐसी इंपार्टेंट कमिटी बरते हैं दार कमीशन अंत इन जेवीपी कमिटी अंतु जवाहरलाल नेहरू वल्लभभाई पटेल मत पट्टाभि सिद्धरामय्य कमिटी अदादे बरुद्ध फजल अली कमीशन फजल अली कमीशन सो ईन अंतर्रे सो लाइक नमेंगे तेलुगु स्पीकिंग पीपल के नमेंगे सप्रेट स्टेटमेंट बेबू केतर यारप अंतर्रे नोटी पोटी श्रीरामलू अंगल स्ट्रैक इज ए गार्डियन सो वो उपवास सत्याग्रह आ सत्याग्रह तीर्कोल्तर कूड़ा आग ऐनमार अंतर्रे सरकार एचेकु इला स्टेट फुड्स को स्टेट डिवेड ಹೋಗ್ತಾರೆ ಓಕೆ ಸೊ ಆ ಥರ ಇದು ಸ್ಟೇಟ್ಸ್ಗಳು ಡಿವೈಡ್ ಆಗ್ತಾ ಹೋಗುತ್ತೆ ಇದು ನಿಮಗೆ ಗೊತ್ತಿರಲಿ ಓಕೆ ಪೊಲಿಟಿಕಲ್ ಓದ್ತೀರಾ ಸಂವಿಧಾನದಲ್ಲಿ ಇನ್ ಡಿಟೇಲ್ ಅಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇತ್ತೀಚೆಗೆ ಹೊಸ ದೆಹಲಿಯಲ್ಲಿ ಫೌಂಡೇಶನಲ್ ಹಂತಗಳಿಗಾಗಿ ಕಲಿಕೆ ಬೋಧನಾ ಸಾಮಗ್ರಿಯನ್ನು ಪ್ರಾರಂಭಿಸಿದರು ಕಲಿಕೆ ಬೋಧನಾ ಸಾಮಗ್ರಿಯ ಹೆಸರೇನು ಅಂತ ಬಿಟ್ಟು ಕೇಳ್ತಿದ್ದಾರೆ ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರೀಸೆಂಟ್ಲಿ ಲಾಂಚ್ಡ್ ಎ ಲರ್ನಿಂಗ್ ಟೀಚಿಂಗ್ ಮೆಟೀರಿಯಲ್ ಫಾರ್ ಫೌಂಡೇಶನಲ್ ಸ್ಟೇಜಸ್ ಇನ್ ನ್ಯೂ ಡೆಲ್ಲಿ ವಾಟ್ ಈಸ್ ದ ನೇಮ್ ಆಫ್ ಲರ್ನಿಂಗ್ ಟೀಚಿಂಗ್ ಮೆಟೀರಿಯಲ್ ಅಂತ ಬಿಟ್ಟು ಕೇಳ್ತಿದ್ದಾರೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಜಾದೂಯಿ ಫಿತಾರ್ ಅಂತ ಹೇಳ್ಬಿಟ್ಟು ಜಾದೂಯಿ ಫಿತಾರ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ ಸೊ ಏನಿಲ್ಲ ಒಂದು ಪೋಸ್ಟ್ ಕಾರ್ಡ್ ಆಗಿರ್ಬೋದು ಅಥವಾ ಒಗಟುಗಳಾಗಿರ್ಬೋದು ಗೊಂಬೆಗಳಾಗಿರ್ಬೋದು ಇದನ್ನೆಲ್ಲ ಅವರು ಸೊ ಒಂದು ಬಾಕ್ಸ್ ನ ಮಾಡಿ ಒಂದು ಕಿಟ್ ನ ಮಾಡಿ ಸೊ ಸ್ಕೂಲ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಎಸ್ಪೆಷಲಿ CBSE ಸ್ಕೂಲ್ಗೆ ಸೊ ಇನ್ಶಿಯಲ್ ಡೇಸಲ್ಲಿ 50 ಸ್ಕೂಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದು ಚೆನ್ನಾಗಾಯಿತು ಅಂತಂದ್ರೆ ಥ್ರೂಔಟ್ ಇಂಡಿಯಾ ಎಲ್ಲ CBSE ಸ್ಕೂಲ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಷ್ಟೇ ನೋಡಿ ಅದಕ್ಕೆ ಜಡಾಯಿ ಪಿತಾರ್ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರವು ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಮತ್ತು ವಿಶಿಷ್ಟವಾದ ದಿವ್ಯಾಂಗ್ ಪಾರ್ಕ್ಗೆ ಅಡಿಪಾಯ ಹಾಕಿತು ಅನುಭೂತಿ ಅಂತರ್ಗತ ಉದ್ಯಾನವನ ಯಾವ ಸ್ಥಳದಲ್ಲಿದೆ ಅಂತ ಹೇಳ್ಬಿಟ್ಟು ಯೂನಿಯನ್ ಗವರ್ಮೆಂಟ್ ರೀಸೆಂಟ್ಲಿ ಲೇಡ್ ದ ಫೌಂಡೇಶನ್ ಸ್ಟೋನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ಯುನಿಕ್ ದಿವ್ಯಾಂಗ್ ಪಾರ್ಕ್ ಅನುಭೂತಿ ಇನ್ಕ್ಲೂಸಿವ್ ಪಾರ್ಕ್ ಇನ್ ವಿಚ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ ಸರಿಯಾದ ಉತ್ತರ ಎಲ್ಲಿ ಅಪ್ಪ ಅಂತ ಹೇಳಿದ್ರೆ ನಾಗ್ಪುರ್ ಓಕೆ ಸರಿಯಾದ ಉತ್ತರ ನಾಗ್ಪುರ್ ಇಲ್ಲಿದೆ ನೋಡಿ ಏನು ಅಂತಂದ್ರೆ ಅಂಗವಿಕಲರಿಗೋಸ್ಕರ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್ ಅಂತ ಹೇಳಿ ಕರಿತೀವಿ ನಾವು ಈ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್ಗೋಸ್ಕರ ಇದೊಂದು ಪಾರ್ಕ್ ನ ಮಾಡಿದ್ರಂತೆ ವಿಶ್ವದ ಅತಿ ದೊಡ್ಡ ಮತ್ತು ವಿಶಿಷ್ಟವಾದ ದಿವ್ಯಾಂಗ ಪಾರ್ಕ್ ಅಂತ ಹೇಳ್ಬಿಟ್ಟು ಇದನ್ನ ಕರೀತಾರೆ ಅನುಭೂತಿ ಅಂತರ್ಗತ ಉದ್ಯಾನವನ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ನಿತಿನ್ ಗಡ್ಕರಿ ಅವರು ಇದನ್ನ ಸೊ ಏನ್ ಮಾಡಿದ್ದಾರೆ ಇನಾಗ್ರೇಟ್ ನ ಮಾಡಿದ್ದಾರೆ ಅಂತೇಳಿ ನಿಮಗೆ ಗೊತ್ತಿದೆ
श्री नितिन गडकरी लेस फाउंडेशन स्टोन ऑफ द वर्ल्ड्स लार्जेस्ट एंड यूनिक दिव्यांग पार्क अनुभूति इंक्लूसिव पार्क इन नागपुर महाराष्ट्र सर तुम जोर हेल्ती है स्पीड आगे ओके स्पीड आगे कॉम्पिटेटिव एग्जाम निम्किनू इन यारो तुम स्पीड आगे एग्जाम क्लियर मतलब सो ऐनमे तुम स्पीड आगे अंतर सो यूट्यूबल आपशन स्पीड कड़मे स्पीड कड़मे आपशन इकूल वीडियोसन नोड ओके मिलिट्री कृतक बुद्धिमत जवाबारियुत बल्के विश्व मोदल अंतर्राष्ट्रीय शृंग सभी वेर इज द वर्ल्ड फर्स्ट इंटरनेशनल समिट ऑन रेस्पॉन्सिबल यूज ऑफ आर्टिफिशियल इंटेलिजेंस इन मिलिट्री हैज बीन हेल्ड अंत प्रश्न नेदरलैंड्स नेदरलैंड्स नडीता है फर्स्ट ग्लोबल समिट ऑफ रेस्पॉन्सिबल आर्टिफिशियल इंटेलिजेंस इन द मिलिट्री डोमेन ऑर्गेनाइज्ड बाय द नेदरलैंड्स गवर्नमेंट अंत सो एगल इन एगली ICC ओके नेदरलैंड्स ICC इंटरनेशनल कोर्ट क्रिमिनल कोर्ट इधर मत ICT इंटरनेशनल कोर्ट आफ् जस्टिस सह एक नेदरलैंड्स अंत निम्हे गुट अंतर्राष्ट्रीय क्रिकेट इतिहास 25,000 रन साधने वेगद बैट्समैन यार हू हैज बिकम द फास्टेस्ट बैट्समैन टू अचीव द फीट आफ् स्कोरिंग 25,000 इन इंटरनेशनल क्रिकेट हिस्ट्री सो सरिया उत्तर यदप अरे विराट कोहली सरिया उत्तर विराट कोहली नोड़ यार 25,000 रन अंतर सचिन तेंदुलकर ओडदार कुमार सनकार ओडदार रिकी पॉइंटिंग ओडदार महेंद्र जयवर्धन जैकिस कलिस सो इष्ट जन सो ओडदार अंत ನಂತರ ನೋಡಿ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಯಾವಾಗ ಆಚರಿಸ್ತೀವಪ್ಪ ನಾವು ಅಂತ ಅಂದ್ರೆ ಸೊ February 21st ವಿತ್ ದ ಥೀಮ್ ಮಲ್ಟಿ ಲಿಂಗ್ವಲ್ ಎಜುಕೇಶನ್ ದ ನೆಸೆಸಿಟಿ ಟು ಟ್ರಾನ್ಸ್ಫಾರ್ಮ್ ಎಜುಕೇಶನ್ ಅಂತ ದ ನೆಸೆಸಿಟಿ ಟು ಟ್ರಾನ್ಸ್ಫಾರ್ಮ್ ಎಜುಕೇಶನ್ ಅನ್ನೋದೇನಿದೆಯಲ್ಲ ಅದಕ್ಕೆ ಥೀಮ್ ಆಗಿದೆ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಸೊ 18th ವರ್ಲ್ಡ್ ಸೆಕ್ಯೂರಿಟಿ ಕಾಂಗ್ರೆಸ್ ಎಲ್ಲ ಆಯೋಜಿಸಿದ್ದಾರೆ ಇದನ್ನ ಅಂತ ಅಂದ್ರೆ ಜೈಪುರದಲ್ಲಿ ಆಚರಿಸ್ತಿದ್ದಾರೆ ಅಂತ ಆಯೋಜಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು ಓಕೆ So in association with Indian Railway Protection Force, okay. So International Railway Association, मतलब Indian Railway Protection Force, ये दोनों से जयपुर अलग ही World Security Congress ना आयोजित दारे अंतर बोलते हैं ये बोलते हैं। Serum Institute of India to set up Center of Excellence for Pandemic Preparedness. इका कोरोना बंद इतना आत्रा इन्होंने ज्यादा तो बंद रहे अलग बंद रहे, अदना तड़े करके देने एंगे अंतर बोलते हैं हैदराबाद अलग ಒಂದು ಇನ್ಸ್ಟಿಟ್ಯೂಟ್ ನ ಓಪನ್ ಮಾಡ್ತಾ ಇದ್ದಾರೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಎಲ್ಲಿ ಅಂತಂದ್ರೆ ಹೈದರಾಬಾದ್ ಅಲ್ಲಿ ಅಂತ ಹೇಳಿ ನಿಮಗೆ ಗೊತ್ತಿದೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇನಾಗ್ರೇಟೆಡ್ ಹ್ಯೂಜ್ ಸೃಷ್ಟಿ ಥೀಮ್ ಪಾರ್ಕ್ ಬೇಸ್ಡ್ ಆನ್ ದ ಲೈಫ್ ಆಫ್ ಛತ್ರಪತಿ ಶಿವಾಜಿ ಇನ್ ಪುಣೆ ಎಲ್ಲಿ ಅಂತಂದ್ರೆ ಪುಣೆ ಅಂತ ಸೊ ಇಲ್ಲಿ ನೋಡೋದಕ್ಕೆ ಬಹಳ ಈಸಿ ಆಗುತ್ತೆ ಛತ್ರಪತಿ ಶಿವಾಜಿ ಅಂತ ಕೊಟ್ಟಿದ ತಕ್ಷಣ ಪುಣೆ ಅಂತ ಹೇಳಿ ನೋಡಿದ ತಕ್ಷಣ ಇದೇನು ಸಿಂಪಲ್ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಏನು ಕೊಟ್ಟಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಂದ್ರೆ ಮುಂಬೈ ನಾಗ್ಪುರ ಪುಣೆ ಸೊ ಇನ್ನೊಂದು ಯಾವುದು ಕೊಲ್ಲಾಪುರ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಅವಾಗ ನಿಮಗೆ ಕನ್ಫ್ಯೂಸ್ ಓಕೆ ಸೊ ಈಗ ನೋಡೋದಕ್ಕೆ ಬಹಳ ಈಸಿ ಅಂತ ಕಾಣಿಸುತ್ತೆ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕುತ್ಕೊಂಡಾಗ ಸೊ ಇದೇ ಕ್ವಶನ್ ತುಂಬಾ ಟಫ್ ಆಗಿ ಕಾಣುತ್ತೆ ಇಂಡಿಯನ್ ಆರಿಜಿನ್ ಇಂಜಿನಿಯರ್ ಓಕೆ ಕಾರ್ತಿಕ್ ಸುಬ್ರಹ್ಮಣ್ಯಂ ವಿನ್ಸ್ ನ್ಯಾಷನಲ್ ಜಿಯೋಗ್ರಫಿ ಪಿಕ್ಚರ್ ಆಫ್ ದ ಇಯರ್ ಅವಾರ್ಡ್ ಅಂತ ಯಾರಪ್ಪ ಕಾರ್ತಿಕ್ ಸುಬ್ರಹ್ಮಣ್ಯಂ ಓಕೆ ಡ್ಯಾನ್ಸಿಂಗ್ ಈಗಲ್ ಅಂತ ಏನೋ ಕರಿತೀವಿ ಅಂತ ಇದನ್ನ ಸೊ ಇಲ್ಲಿ ನೋಡಬಹುದು ಸೊ ಇದು ನ್ಯೂಸ್ ಪೇಪರ್ ಅಲ್ಲಿ ಸಹ ಕೊಟ್ಟಿದ್ದಾರೆ ಇವತ್ತು ಸೊ ಇದು ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ ಸಹ ಇದೆ ಇದು ನ್ಯೂಸ್ ಪೇಪರ್ ಅಲ್ಲಿ ಸಹ ಇದೆ ಈಗಲ್ ನ ವಿಶೇಷತೆ ಏನು ಅಂತಂದ್ರೆ ನೋಡಿ ಈಗಲ್ ತರ ಇರಬೇಕು ಯಾವತ್ತು ಲೈಫ್ ಅಲ್ಲಿ ಏನು ಅಂತಂದ್ರೆ ಈಗಲೂ 70 ಇಯರ್ಸ್ ಗೆ ಸತ್ತೋಗುತ್ತೆ ಆಕ್ಚುಲಿ 70 ವರ್ಷಕ್ಕೆ ಸತ್ತೋಗುತ್ತೆ ಬಟ್ ಆಕ್ಚುಲಿ ಅದೇನು ಅಂತಂದ್ರೆ 35 ವರ್ಷಕ್ಕೆ ಸತ್ತೋಗ್ಬೇಕು ಬಟ್ ಅದೇನ್ ಮಾಡುತ್ತೆ ಅಂತಂದ್ರೆ 30-35 ವರ್ಷ ಆದ್ಮೇಲೆ ಸೊ ಅದ್ರ ಕಾಲುಗಳು ಏನಂತಲ್ಲ ಅದು ಬೆಂಡ್ ಆಗುತ್ತೆ ವೀಕ್ ಆಗುತ್ತೆ ಸೊ ಬೀಕ್ ಏನಾಗುತ್ತಲ್ಲ ಅದು ಕೂಡ ಬೆಂಡ್ ಆಗುತ್ತೆ ಅದಾದ್ಮೇಲೆ ಸೊ ಅದ್ರ ಪುಕ್ಕ ಏನಾಗುತ್ತಲ್ಲ ಬಹಳ ಥಿಕ್ ಆಗುತ್ತೆ ಸೊ ಅದಕ್ಕೆ ಅದೇನು ಅಂತಂದ್ರೆ ಈಗಲೂ ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡಿರುತ್ತೆ ಸೊ ಬಹಳ ದಿವಸ ಆದ್ಮೇಲೆ ಆ ಬೀಕ್ ಇರುತ್ತಲ್ಲ ಅದನ್ನ ಬಂಡೆ ಬೊಡಿಯುತ್ತೆ ಸೊ ಆ ಬೀಕು ಕಿತ್ಕೊಂಡು ಆಚೆ ಬರುತ್ತೆ ರಕ್ತ ಬರುತ್ತೆ ಸೊ ಅದಾದ್ಮೇಲೆ ಏನು ಅಂತಂದ್ರೆ ಅದ್ರ ಪುಕ್ಕಗಳು ಎಲ್ಲಾನು ತುಂಬಾ ಥಿಕ್ ಆಗಿರುತ್ತೆ ಆ ಬೀಕ್ ಬರೋವರೆಗೂ ಕಾಯುತ್ತೆ ಹೊಸ ಬೀಕ್ ಬರೋವರೆಗೂ ಕಾಯುತ್ತೆ ಅದರಿಂದ ಏನ್ ಮಾಡುತ್ತೆ ಅಂದ್ರೆ ಸೊ ಆ ಟ್ಯಾಲೆಂಟ್ ಇದೆಯಲ್ಲ ಆ ಟ್ಯಾಲೆಂಟ್ ನ ಕತ್ತರಿಸ್ಕೊಳ್ಳುತ್ತೆ ಸೊ ಹೊಸ ಟ್ಯಾಲೆಂಟ್ ಬರೋವರೆಗೂ ಕಾಯುತ್ತೆ ಅದಾದ್ಮೇಲೆ ಹೊಸ ಟ್ಯಾಲೆಂಟ್ ಬಂದ್ಮೇಲೆ ಪುಕ್ಕಗಳನ್ನೆಲ್ಲ ಕಿತ್ಕೊಳ್ಳುತ್ತೆ ಸೊ ಇಷ್ಟು ಎಲ್ಲ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಮತ್ತೆ ರೀಬರ್ತ್ ತಗೊಂಡು ಮತ್ತೆ ಆರಾಡುತ್ತೆ ಮತ್ತೆ ಇನ್ನೂ ಒಂದು 35-40 ವರ್ಷ ಬದುಕುತ್ತೆ ಸೊ ದಿಸ್ ಇಸ್ ದ ಲೈಫ್ ಸ್ಟೋರಿ ಆಫ್ ಈಗಲ್ ಯಾವತ್ತೂ ನಮಗೆ ಕೊನೆ ಅಂತ ಅನ್ಸುತ್ತಲ್ಲ ಅವತ್ತು ರೀಬರ್ತ್ ನ ತಗೋಬೇಕು ಸೊ ಇದಾಗಲ್ಲ ಅಂತ ಅನ್ಸಿದ ದಿವಸ ನಿಮ್ಗೆ ಅಲ್ಲಿಂದ ಇವತ್ತು ನನ್ನ ದಿನ ಶುರು ಆಯ್ತು ಅಂತ ಹೇಳ್ಬಿಟ್ಟು ನೀವು ಹೊಸ
ದಿನ ಅಂತ ಶುರು ಮಾಡಬೇಕು. ಅವಾಗ ಏನಾಗುತ್ತೆ, ಹೊಸ ಲೈಫ್ ನ ಶುರು ಮಾಡಿದಾಗ ಎಲ್ಲರೂ ಹೊಸದಾಗೆ ಕಾಣುತ್ತೆ. ಓಕೆ, ದಿಸ್ ಇಸ್ ದ ಸ್ಟೋರಿ ಆಫ್ ಈಗಲ್. ಸೊ ಈಗಲ್ಲೂ ಯಾವಾಗಲೂ ಒಂದು ಏಮ್ನ ಮಾಡಿದ್ರೆ, ಇದೇ ನನ್ನ ಆಹಾರ ಅಂತ ಹೇಳ್ಬಿಟ್ಟು ಒಂದು ಏಮ್ನ ಮಾಡಿದ್ರೆ ಅದು ಯಾವತ್ತೂ ಅದ್ರ ಮೇಲೆ ಕಾನ್ಸಂಟ್ರೇಟ್ ನ ಮಾಡುತ್ತೆ, ಬೇರೆದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇಲ್ಲ. ಓಕೆ, ಅದೇ ತರನೇ ನೀವು ಓದುವಾಗಲೂ ಅಷ್ಟೇ, ಅಂದ್ರೆ ನಾನು ಈ ಎಕ್ಸಾಮ್ ನ ಪಾಸ್ ಮಾಡ್ತೀನಿ ಅಂತಂದ್ರೆ ಸೊ ಅದ್ರ ಮೇಲೆ ಏನಿರ್ಬೇಕು ನಿಮ್ಗೆ, ಸೊ ಅದನ್ನೇ ಪಾಸ್ ಮಾಡ್ಬೋದು. ಐಎಎಸ್ ಪಾಸ್ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಮಾಡ್ಬೋದಪ್ಪ. ಸೊ ನಾಟ್ ಸೋ ಡಿಫಿಕಲ್ಟ್. ಐಎಎಸ್ ಯಾರು ಮಾಡಿದ್ದಾರೆ ಅಂತದೇನಿಲ್ಲ, ಓಕೆ, ಈಸಿಯಾಗಿ ಮಾಡ್ಬೋದು. ಓನ್ಲಿ ಥಿಂಗ್ ಇಸ್ ಯುವರ್ ಝೀಲ್ ಅಂಡ್ ಡಿಟರ್ಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, 49th ಖಜುರಾಹೋ ಡ್ಯಾನ್ಸ್ ಫೆಸ್ಟಿವಲ್ ವಿಲ್ ಬಿ ಆರ್ಗನೈಸ್ಡ್ ಇನ್ ಮಧ್ಯಪ್ರದೇಶ್ ಆನ್ 20th February 2023 ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಖಜುರಾಹೋ ಅಂತ ಅಂದ ತಕ್ಷಣ ನಮಗೆ ಗೊತ್ತಿರುತ್ತೆ, ಚಂಡೇಳ ಡೈನಸ್ಟಿ ಅವರು ಮಾಡಿರುವಂಥದ್ದು. ಸೊ ಕಟ್ಟಿರುವಂಥದ್ದು ಖಜುರಾಹೋ ಟೆಂಪಲ್ ಮಧ್ಯಪ್ರದೇಶದಲ್ಲಿದೆ. ಸೊ ಹಾಗಾಗಿ ಎಲ್ಲ ಆಯೋಜಿಸ್ತಾರೆ ಈ ಡ್ಯಾನ್ಸ್ ಫೆಸ್ಟಿವಲ್ನ ಅಂತಂದರೆ ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಆಟೋಮೇಟೆಡ್ ಟ್ರೈನ್ ಸೂಪರ್ವಿಷನ್ ಸಿಸ್ಟಮ್ IATS ಎಲ್ಲ ಲಾಂಚ್ ಮಾಡಿದ್ದಾರೆ ಅಂದರೆ ಡೆಲ್ಲಿನಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಯಾರ ಸಹಾಯದಿಂದ ಅಂದರೆ ಡೆಲ್ಲಿ ಮೆಟ್ರೋ ಮತ್ತು BEL ಸಹಾಯದಿಂದ. ಕಂಟ್ರೀಸ್ ಫಸ್ಟ್ ಸೆಮಿಕಂಡಕ್ಟರ್ ಪ್ಲಾಂಟ್. ಸೊ ಫಸ್ಟ್ ಸೆಮಿಕಂಡಕ್ಟರ್ ಪ್ಲಾಂಟ್ನ ಸೊ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಫ್ರೇಮ್ ಮಾಡ್ಬೋದು. ಫಸ್ಟ್ ಸೆಮಿಕಂಡಕ್ಟರ್ ಪ್ಲಾಂಟ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಸೊ ಗುಜರಾತಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಯಾವ ಕಂಪ್ನಿ ಸಹಾಯದೊಂದಿಗೆ ಅಂತಂದರೆ ವೇದಾಂತ ಆಂಡ್ ಫೆಕ್ಸ್ಕಾನ್ ಅಂತ ಹೇಳ್ಬೋದು. ವೇದಾಂತ ಮತ್ತು ಫಾಕ್ಸ್ಕಾನ್. ಪಂಜಾಬ್ ಗೌರ್ಮೆಂಟ್ ಆರ್ಗನೈಸಸ್ ಫಸ್ಟ್ ಸ್ಟೇಟ್ ಲೆವೆಲ್ ಶ್ರಿಂಪ್ ಫೇರ್ ಅಂತ ಹೇಳ್ಬಿಟ್ಟು. ಫಸ್ಟ್ ಸ್ಟೇಟ್ ಲೆವೆಲ್ ಶ್ರಿಂಪ್ ಫೇರ್. ಶ್ರಿಂಪ್ ಫೇರ್ ಅಂದ್ರೆ ಸಿಗಡಿ ಮೀನು ಅಂತ ಕರಿತೀವಲ್ಲ, ಅದ್ರದ್ದು ಒಂದು ಫೆಸ್ಟಿವಲ್ ನ ಏನು ಜಾತ್ರೆನ ಮಾಡ್ತಾ ಇದ್ದಾರೆ. ಶ್ರಿಂಪ್ ಫೇರ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾಡ್ತೀವಲ್ವಾ, ಕಡಲೆಕಾಯಿ ಪರಿಸೆ ಅಂತ ಮಾಡ್ತೀವಿ, ಸೊ ಅವರೇ ಬೇಳೆ ಪರಿಸೆ ಅಂತ ಮಾಡ್ತೀವಿ ಬೆಂಗಳೂರಲ್ಲೆಲ್ಲ. ಸೊ ಅದೇ ತರ ಶ್ರಿಂಪ್ ಫೇರ್ ನ ಮಾಡ್ತಾ ಇದ್ದಾರೆ, ಸಿಗಡಿ ಜಾತ್ರೆ ಅಥವಾ ಪರಿಸೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕಾಶ್ಮೀರ್ ಫೈಲ್ ಗೆಟ್ಸ್ ಬೆಸ್ಟ್ ಫಿಲಂ ಅವಾರ್ಡ್ ಅಟ್ ದಾದಾ ಸಾಹೇಬ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ 2023 ಅಂತ ಹೇಳ್ಬಿಟ್ಟು. ಸೊ ದಾದಾ ಸಾಹೇಬ್ ಅವಾರ್ಡ್ ಪಾಲ್ಕೆ ಅವಾರ್ಡ್ ಸಿಕ್ಕಿದೆ, ಯಾವುದಕ್ಕಪ್ಪ ಅಂದ್ರೆ ಕಾಶ್ಮೀರ್ ಫೈಲ್ಸಿಗೆ. ನಮ್ಮ ಕರ್ನಾಟಕದವ್ರಿಗೇನಾದ್ರೂ ಸಿಕ್ಕಿದೆ ಅಂತಂದ್ರೆ ಸಿಕ್ಕಿದೆ ರಿಷಬ್ ಶೆಟ್ಟಿಗೆ. ಸೊ ಬೆಸ್ಟ್ ಪರ್ಫಾರ್ಮ್ ಪ್ರಾಮಿಸಿಂಗ್ ಆಕ್ಟರ್ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ ಸಿಕ್ಕಿದೆ. ಬೆಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಯಾರಿಗೆ ಸಿಕ್ಕಿದೆ ಅಂದ್ರೆ ರಿಷಬ್ ಶೆಟ್ಟಿ ಅವ್ರಿಗೆ ಸಿಕ್ಕಿದೆ. ಬೆಸ್ಟ್ ಆಕ್ಟ್ರೆಸ್ ಯಾರಿಗೆ ಸಿಕ್ಕಿದೆ ಅಂದ್ರೆ ಆಲಿಯಾ ಭಟ್ ಅವರಿಗೆ ಸಿಕ್ಕಿದೆ. ಯಾವ ಮೂವಿಗೆ ಅಂದ್ರೆ ಗಂಗೂಬಾಯಿ ಕತಿ ಅವಾರ್ಡಿಗೆ. ಸೊ ಬೆಸ್ಟ್ ಆಕ್ಟರ್ ಯಾರಿಗೆ ಸಿಕ್ಕಿದೆ ಅಂದ್ರೆ ರಣಬೀರ್ ಕಪೂರಿಗೆ ಸಿಕ್ಕಿದೆ. ಯಾವ ಮೂವಿಗೆ ಅಂದ್ರೆ ಬ್ರಹ್ಮಾಸ್ತ್ರ ಮೂವಿಗೆ. ಸೊ ಇದಿಷ್ಟು ಗೊತ್ತಿಲ್ಲ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ನ್ಯೂ ಸ್ಟಾರ್ಟ್ ಟ್ರಿಟಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೋಡಿ, ಇದು IAS ಪ್ರಶ್ನೆ, ಇವೆಲ್ಲ ಏನಿದಾವಲ್ಲ ಇವು IAS ಲೆವೆಲ್ ಪ್ರಶ್ನೆಗಳಾಗಿದ್ದಾವೆ. ಸೊ ದ ನ್ಯೂ ಸ್ಟಾರ್ಟ್ ಟ್ರಿಟಿ ವಾಸ್ ಸೈನ್ಡ್ ಬೈ US ಪ್ರೆಸಿಡೆಂಟ್ ಜಾರ್ಜ್ ಬುಷ್ ಅಂಡ್ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ. ಯಾವತ್ತು ಈ ತರ ಪ್ರಶ್ನೆಗಳಿಗೆ ಇಲ್ಲೇ ಟಿಕ್ ಮಾರ್ಕ್ ಹಾಕೋಬೇಕು, ಇದು ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು. ಸೊ ಜಾರ್ಜ್ ಬುಷ್ ಮತ್ತೆ ವ್ಲಾಡಿಮಿರ್ ಪುಟಿನ್ ಇದ್ರ ಅಂತಂದ್ರೆ ಇಬ್ರು ಸಹ ಇರ್ಲಿಲ್ಲ, ಜಾರ್ಜ್ ಬುಷ್ ಸಹ ಇರ್ಲಿಲ್ಲ, ವ್ಲಾಡಿಮಿರ್ ಪುಟಿನ್ ಸಹ ಇರ್ಲಿಲ್ಲ. ಈ ಸ್ಟಾರ್ಟ್ ಟ್ರಿಟಿ ಆದಾಗ, ಓಕೆ, ಸ್ಟಾರ್ಟ್ ಟ್ರಿಟಿ ಆದಾಗ ಸೊ ಬರಾಕ್ ಒಬಾಮಾ ಇದ್ರು. ಸೊ ಒಬ್ರು ಗೊತ್ತಿದ್ರೆ ಸಾಕು ನಿಮ್ಗೆ, ಈಸಿಯಾಗಿ ಇದು ತಪ್ಪು ಅಂತ ಹೇಳಿ ಹೇಳ್ಬೋದು. ಸೊ ವ್ಲಾಡಿಮಿರ್ ಪುಟಿನ್ ಡಿಕ್ಲೇರ್ಡ್ ರೀಸೆಂಟ್ಲಿ ದಟ್ ಮಸ್ಕೋ ವಾಸ್ ಸಸ್ಪೆಂಡಿಂಗ್ ಇಟ್ಸ್ ಪಾರ್ಟಿಸಿಪೇಷನ್ ಇನ್ ದ ನ್ಯೂ ಸ್ಟಾರ್ಟ್ ಟ್ರಿಟಿ ಅಂತ ಹೇಳ್ಬೋದು. ಓಕೆ, ಯುಕ್ರೇನ್ ಮತ್ತೆ ರಷ್ಯಾ ವಾರ್ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಿರುವಂತದ್ದು. ಸೊ ಪುಟಿನ್ ಯಾವಾಗ್ಲೂ ಹೇಳ್ತಿರ್ತಾರೆ ಇಟ್ಸ್ ಅನ್ ಇನ್ಫ್ಲೂಯನ್ಸ್ ಆಫ್ ವೆಸ್ಟರ್ನ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು. ಇನ್ಫ್ಲೂಯನ್ಸ್ ಆಫ್ ವೆಸ್ಟರ್ನ್ ಕಂಟ್ರೀಸ್ ಅಂತ ಅಂದ್ರೆ ಅಮೆರಿಕಾ, ಯುರೋಪಿಯನ್ ಕಂಟ್ರೀಸ್ ಎಲ್ಲ ಏನಿದೆಯಲ್ಲ ಇದರಲ್ಲಿ ಬಹಳಷ್ಟು ಪ್ರಭಾವ ಬೀರ್ತಾ ಇದಾವೆ. ನಮಗೂ ಯುಕ್ರೇನ್ ಅವ್ರಿಗೂ ಏನೂ ಇರಲಿಲ್ಲ, ಬಟ್ ಇವರೆಲ್ಲ ಏನ್ ಮಾಡ್ತಾ ಇದಾರೆ, ತಂದಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಸತಿ ಹೇಳಿದ್ದಾರೆ. ಸೊ ಹಾಗಾಗಿ ಈ ತರ ಟ್ರೀಟೀಸ್ ಏನಿದಾವಲ್ಲ ಅವನ್ನ ಒಂದೊಂದೇ ಕ್ಯಾನ್ಸಲ್ ಮಾಡ್ಕೊಳ್ತಾ ಬರ್ತಾ ಇದಾರೆ. ಓಕೆ, ಅದೇ ತರ ಅಮೆರಿಕಾದವ್ರು ಕ್ಯಾನ್ಸಲ್ ಮಾಡಿಲ್ವ, ಯುರೋಪಿಯನ್ ಕಂಟ್ರೀಸ್ ಅವ್ರು ಕ್ಯಾನ್ಸಲ್ ಮಾಡಿಲ್ವ ಅಂದ್ರೆ ಅವರು ಸಹ ಬಹಳಷ್ಟು ಟ್ರೀಟಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ, ಸೊ ಇದು ಸರಿ ಇರುತ್ತೆ. ಸೊ ಈಗಿನ ಸಂದರ್ಭಕ್ಕೆ ಇದು ಸರಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಎರಡು ಮಾತ್ರ, ಇದಕ್ಕೆ ಸರಿಯಾದ ಉತ್ತರ ಎರಡು ಮಾತ್ರ. ಸೊ ಇಲ್ಲಿದೆ ನೋಡಿ, ಸೊ USA ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ರಷ್ಯಾದ ಅಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೆವ್ ಓಕೆ ಅವರು 2010 ಸಹಿ ಮಾಡಿದ ಹೊಸ ಸ್ಟಾರ್ಟ್ ಒಪ್ಪಂದವು ಪ್ರತಿ ದೇಶವನ್ನು 1550 ಹೆಚ್ಚು ನಿಯೋಜಿಸಲಾದ ಪರಮಾಣು ಸಿಡಿತನೆಗಳು ಮತ್ತು 700 ನಿಯೋಜಿಸಲಾದ ಕ್ಷಿಪಣಿಗಳು ಮತ್ತು ಬಾಂಬರ್ಗಳಿಗೆ ಸೀಮಿತಗೊಳಿಸುತ್ತದೆ ಅಂತ ಹೇಳ್ಬಿಟ್ಟು ಒಂದು ಒಪ್ಪಂದನ ಮಾಡ್ಕೊಂಡಿದ್ರು. ಇಷ್ಟನ್ನೇ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸೊ ಈ ಟ್ರಿಟಿ ಈಗ ನ್ಯೂಸ್ ಅಲ್ಲಿ ಇದೆ, ಇದನ್ನ ನೋಡ್ಕೊಳ್ಳಿ ಅಷ್ಟೇ. ಸೊ ಈ PDF ಸಿಗುತ್ತೆ ನಿಮಗೆ, ಲೈಕ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋದ್ರೆ ಈ PDF ಸಿಗುತ್ತೆ, ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, ಏನಿದ್ರು ಟ್ರಿಟಿ ಅಂತ ಹೇಳ್ಬಿಟ್ಟು. ಯಾವ ದೇಶವು ಮೊದಲ I2U2 ಉಪಮಂತ್ರಿ ಸಭೆಯನ್ನು ಆಯೋಜಿಸುತ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ವಿಚ್ ಕಂಟ್ರಿ ಕುಡ್ ಹೂಸ್ ದ ಫಸ್ಟ್ I2U2 ವೈಸ್ ಮಿನಿಸ್ಟ್ರಿಯಲ್ ಮೀಟಿಂಗ್. ವೈಸ್ ಮಿನಿಸ್ಟ್ರಿಯಲ್ ಮೀಟಿಂಗ್ ನ ಯಾರು
ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಮಾಡ್ತಾ ಇದ್ರಪ್ಪ ಇದನ್ನ ಅಂತಂದ್ರೆ ಯುಟ್ಯೂಬ್ ಮೀಟಿಂಗ್ ನ ಯುಎಇ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವತ್ತು ನ್ಯೂಸ್ ಅಲ್ಲಿ ಇರೋದೆಲ್ಲ ಯುಎಇನೇ, ಬಹಳಷ್ಟು ಯುಎಇ ಇದೆ ನೋಡ್ಕೊಳ್ಳಿ. ಓಕೆ, ಯುಎಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಬುಧಾಬಿಯಲ್ಲಿ ಯುಟ್ ನ ಮೊದಲ ಉಪಮಂತ್ರಿ ಸಭೆಯನ್ನು ಆಯೋಜಿಸಲು ಸಿದ್ಧವಾಗಿದೆ. ಭಾರತ, ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುಎಇ ಇಷ್ಟು ದೇಶಗಳಿದೆ. ಒಬ್ಬ ಯುಟ್ಯೂಬ್ ನಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಯುಟ್ಯೂಬ್ ಅಂದ್ರೆ ಬಹಳ ಸಿಂಪಲ್, ಇಂಡಿಯಾ ಇಸ್ರೇಲ್ ಐ ಇಂದ ಶುರುವಾಗುತ್ತೆ ಅಲ್ವಾ. ಸೊ ಯುಟ್ಯೂಬ್ ಅಂದ್ರೆ ಏನು ಅಂತಂದ್ರೆ, ಸೊ ಇಂಡಿಯಾ ಇಸ್ರೇಲ್, ಯುಟ್ಯೂಬ್ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುಎಇ, ಅದಕ್ಕೆ ನಾವೆಂತ ಕರ್ತೀವಿ ಯುಟ್ಯೂಬ್. ಸೊ ಪ್ರಶ್ನೆ ಫ್ರೇಮ್ ಮಾಡ್ಬೋದು ಈಸಿಯಾಗಿ, ಯುಟ್ಯೂಬ್ ನಲ್ಲಿ ಯಾವೆಲ್ಲ ದೇಶಗಳು ಬರ್ತವೆ ಅಂತ ಹೇಳ್ಬಿಟ್ಟು ಸೊ ಕ್ವಶನ್ ನ ಫ್ರೇಮ್ ಮಾಡ್ಬೋದು. ಇಸ್ರೇಲ್ ನ ತಗ್ದಾಕ್ಬಿಟ್ಟು ಇರಾನ್ ನ ಹಾಕ್ಬಿಡ್ಬೋದು. ಇರಾನ್ ನ ಹಾಕಿದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾಲ್ಕು ಸ್ಟೇಟ್ಮೆಂಟ್ ನ ಹಂಗೆ ನೆನೆ ಫ್ರೇಮ್ ಮಾಡ್ಬಿಡ್ಬೋದು. ಸೊ ಇಂಡಿಯಾ, ಇರಾನ್, ಯುನೈಟೆಡ್ ಸ್ಟೇಟ್ಸ್, ಯುಎಇ, ಇಂಡಿಯಾ, ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್, ಇನ್ನೊಂದು ಯಾವ್ದೋ ಹಾಕ್ಬೋದು, ಉಜ್ಬೇಕಿಸ್ತಾನ್. ಸೊ ಈ ತರ ಬಹಳಷ್ಟು ಆಪ್ಷನ್ಸ್ ನ ಫ್ರೇಮ್ ಮಾಡ್ಬಿಟ್ಟು ನಿಮ್ಗೆ ಈಸಿಯಾಗಿ ಕನ್ಫ್ಯೂಸ್ ಮಾಡ್ಬೋದು. ಓಕೆ, ಎಲ್ಲಾ ರಾಷ್ಟ್ರಗಳ, ಸೊ ನರೇಂದ್ರ ಮೋದಿ ಅವರಾಗಿರ್ಬೋದು, ಸೊ ಲೈಕ್ ಬಿಡನ್ ಆಗಿರ್ಬೋದು, ಇಸ್ರೇಲ್ ಪ್ರಧಾನಿ ಲಪಿಡ್ ಆಗಿರ್ಬೋದು, ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಯಾದ್ ಆಗಿರ್ಬೋದು, ಇವರೆಲ್ಲರೂ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಓಕೆ, ಯುಟ್ಯೂಬ್ ಒಂದು ಸಬ್ಮಿಟ್ ನ ಮಾಡೋದಕ್ಕೆ. ದ ರಿಪೋರ್ಟ್ ಟೈಟಲ್ ಗ್ರಾಸ್ ಡೊಮೆಸ್ಟಿಕ್ ಕ್ಲೈಮೇಟ್ ರಿಸ್ಕ್ ವಾಸ್ ರಿಲೀಸ್ಡ್ ಬೈ ದ ಗ್ರಾಸ್ ಡಿಪೆಂಡೆನ್ಸಿ ಇನಿಷಿಯೇಟಿವ್ ರೀಸೆಂಟ್ಲಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ದಿಸ್ ರಿಪೋರ್ಟ್ ಅಂತ ಹೇಳ್ಬಿಟ್ಟಿರ್ತಾರೆ. 9 out of 50 regions in the world facing high climate risk to failure physical infrastructure fall in India according to new ranking in the report ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದಾ ಅಂತ ಆದ್ರೆ ಎಸ್, ಬಹಳಷ್ಟು ಪ್ರದೇಶಗಳೇನಿದೆಯಲ್ಲ, ಇಟ್ಸ್ ಆಲ್ಮೋಸ್ಟ್ ಇನ್ ಹೈ ರಿಸ್ಕ್ ಆಯ್ತಾ. ಸೊ ಹಾಗಾಗಿ ಕ್ಲೈಮೇಟ್ ಬಗ್ಗೆ ಏನೇ ಬಂದ್ರು, ಸೊ ರಿಸ್ಕ್ ಅಂತ ಹೇಳ್ಬಿಟ್ಟು ಎವ್ರಿಥಿಂಗ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಸೊ ಈ ಸ್ಟೇಟ್ಮೆಂಟ್ ನ ಕರೆಕ್ಟ್ ಅಂತ ಹೇಳ್ಬಿಟ್ಟು ಟಿಕ್ ಆಗ್ಬೋದು. ಸೊ ಇಂಡಿಯಾ, ಚೈನಾ ಅಂಡ್ ಯುಎಸ್ಎ ಆರ್ ಹೋಮ್ ಟು 80% ಆಫ್ ದ ಮೋಸ್ಟ್ ವಲ್ನರಬಲ್ ಸಿಟೀಸ್. ಸೊ ಯಾವಾಗ್ಲೂ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಏನಿರುತ್ತಲ್ಲ ಅದರಲ್ಲಿ ಮುಂಚೂಣಿಯಲ್ಲಿ ಇರ್ತವೆ. ಇಂಡಿಯಾ, ಚೈನಾ ಆಗ್ಲಿ, ಯುಎಸ್ ಆಗ್ಲಿ, ವರ್ಲ್ಡ್ ತುಂಬಾ ಡೆವಲಪಿಂಗ್ ಕಂಟ್ರೀಸ್, ಯುಎಸ್ ಅವ್ರು ಬಿಡದೇ ಇಲ್ಲ, ಯಾವಾಗ್ಲೂ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಬಹಳಷ್ಟು ಜನಸಂಖ್ಯೆ ಇರೋದ್ರಿಂದ ಇದರಲ್ಲೆಲ್ಲ ಅವನು ಈ ತರ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸ್ತಾನೆ ಇರ್ಬೇಕು. ಈಗ ಫ್ಯಾಕ್ಟ್ರೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಲೈಕ್ ಏರ್ ಪೊಲ್ಯೂಷನ್ಸ್ ಆಗಿರ್ಬೋದು, ಪೊಲ್ಯೂಷನ್ಸ್ ಆಗಿರ್ಬೋದು, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಮೋಸ್ಟ್ ವಲ್ನರಬಲ್ ಸಿಟೀಸ್ ಇದಾವ ಅಂತಂದ್ರೆ ಎಸ್ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ 1 ಮತ್ತು 2, 2 ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ. ಗ್ರಾಸ್ ಡೊಮೆಸ್ಟಿಕ್ ಕ್ಲೈಮೇಟ್ ರಿಸ್ಕ್ ಎಂಬ ಶೀರ್ಷಿಕೆಯ ವರದಿಯನ್ನು ಗ್ರಾಸ್ ಡಿಪೆಂಡೆನ್ಸಿ ಇನಿಷಿಯೇಟಿವ್ ಬಿಡುಗಡೆ ಮಾಡಿದೆ. ಇದು ಪ್ರದೇಶಗಳ ಬ್ಯಾಂಕುಗಳು ಮತ್ತು ಕಂಪನಿಗಳಿಗೆ ಹವಾಮಾನ ಅಪಾಯದ ವಿಶ್ಲೇಷಣೆಯಲ್ಲಿ ಪರಿಣತಿ ಹೊಂದಿರುವ ಜಾಗತಿಕ ಸಂಸ್ಥೆಯಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ಯಾವೆಲ್ಲ ಎಷ್ಟೇ ಸ್ಥಾನದಲ್ಲಿ ಇದ್ದಾವೆ ಅಂತ ಸಹ ಕೊಟ್ಟಿದ್ದಾರೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದು. ಮಹಾರಾಷ್ಟ್ರ ಅಂಡ್ ತಮಿಳುನಾಡು ಇಸ್ ವರ್ಲ್ಡ್ಸ್ ಟಾಪ್ 50 ರೀಜನ್ಸ್ ಅಟ್ ಹೈ ರಿಸ್ಕ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮಹಾರಾಷ್ಟ್ರ ಮತ್ತೆ ತಮಿಳುನಾಡು ಇಂಡಿಯಾದಲ್ಲಿ ಬಹಳಷ್ಟು ರಿಸ್ಕ್ ಅಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಈ ರಿಪೋರ್ಟ್ ಹೇಳುತ್ತೆ. ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮಿಷನ್ ಕರ್ಮಯೋಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮೇಲ್ವಿಚಾರಣೆ ಮಾಡುವ ಉನ್ನತ ಅಧಿಕಾರಿಗಳ ಸಮಿತಿಯು ಮುಖ್ಯಸ್ಥರಾಗಿರ್ತಾರೆ. ಯಾರು ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳ್ಬಿಟ್ಟು, ಎ ಪ್ಯಾನಲ್ ಆಫ್ ಟಾಪ್ ಅಫಿಷಿಯಲ್ಸ್ ಹೂ ವಿಲ್ ಓವರ್ ಸಿ ದ ಇಂಪ್ಲಿಮೆಂಟೇಷನ್ ಆಫ್ ದ ಮಿಷನ್ ಕರ್ಮಯೋಗಿ ಪ್ರೋಗ್ರಾಮ್ ಇನ್ ಆಲ್ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ವಿಲ್ ಬಿ ಎಡೆಡ್ ಬೈ ಕ್ಯಾಬಿನೆಟ್ ಕಾರ್ಯದರ್ಶಿ. ಓಕೆ, ಕ್ಯಾಬಿನೆಟ್ ಸೆಕ್ರೆಟರಿ ಏನಿರ್ತಾರಲ್ಲ ಅವ್ರು ಹೆಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ ನ್ಯೂಸ್ ಅಲ್ಲಿ. ಸೊ ಪ್ಯಾನಲ್ ಹೆಡ್ ಬೈ ಕ್ಯಾಬಿನೆಟ್ ಸೆಕ್ರೆಟರಿ ರಾಜೀವ್ ಗೌಬಾ. ಕ್ಯಾಬಿನೆಟ್ ಸೆಕ್ರೆಟರಿ ಯಾರಾಗಿದ್ದಾರಪ್ಪ ಅಂತಂದ್ರೆ ರಾಜೀವ್ ಗೌಬಾ ಅವರು. ಸೊ ಏನಾಗಿದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದಾರೆ ಟು ಓವರ್ ಸಿ ಮಿಷನ್ ಕರ್ಮಯೋಗಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಏನೆಲ್ಲ ಮಾಡ್ತಾರೆ ಈ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಸುಮ್ನೆ ಕತೆ ಹೊಡೆದಿದ್ದಾರೆ, ಒಂದ್ಸತಿ ನೋಡ್ಕೊಳ್ಳಿ ಇಷ್ಟೇ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಪ್ರಪಂಚದ ದಿನಾಂತ ಈ ಕೆಳಗಿನ ಯಾವ ದಿನಾಂಕದಂತ ಆಚರಿಸಲಾಗುತ್ತದೆ? ಈಗ ತಾನೇ ನೋಡಿದ್ವಿ ಫೆಬ್ರವರಿ 21. ಸರಿಯಾದ ಉತ್ತರ ಫೆಬ್ರವರಿ 21, ಇಂಟರ್ನ್ಯಾಷನಲ್ ಮದರ್ಸ್ ಲ್ಯಾಂಗ್ವೇಜ್ ಡೇ ನೋಡ್ಬೋದು. ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ 2023 ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಏನಕ್ಕೆ ಇದನ್ನ ಮಾಡ್ತೀವಿ, ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ, ಸೊ ಲೈಕ್ ಪಾಕಿಸ್ತಾನದವರು ಬಾಂಗ್ಲಾದೇಶದಲ್ಲೇ ಉರ್ದುನ ಏರಿಕೆ ಮಾಡ್ತಾ ಇದ್ದಂತೆ. ಸೊ ಈಗ ನಾವ್ ಏನ್ ಹೇಳ್ತೀವಲ್ವಾ, ಸೊ ನಾರ್ತ್ ಇಂಡಿಯಾದವರು ಸೊ ಸೌತ್ ಇಂಡಿಯಾದವ್ರ ಮೇಲೆ ಹಿಂದಿನ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದೇ ತರನೇ ಪಾಕಿಸ್ತಾನದವರು ಬಾಂಗ್ಲಾದೇಶದ ಮೇಲೆ ಉರ್ದುನ ಏರಿಕೆ ಮಾಡ್ತಾ ಇದ್ದಾರೆ. ಸೊ ಪಾರ್ಟಿಷನ್ ಆಗೋದಕ್ಕಿನ್ನ ಮುಂಚೆ, ಸೊ ಬಾಂಗ್ಲಾದೇಶ ಆಗೋದಕ್ಕಿನ್ನ ಮುಂಚೆ, ಸೊ ಈಸ್ಟ್ ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನ್ ಅಂತ ಇತ್ತಲ್ಲ, ಸೊ ಈ ಪಾಕಿಸ್ತಾನದವರು ಬಾಂಗ್ಲಾದೇಶದ ಮೇಲೆ ಉರ್ದುನ ಏರಿಕೆ ಮಾಡ್ತಾ ಇದ್ದಾರಂತೆ. ನಾವು ಯೂಸ್ ಮಾಡೋದಕ್ಕೆ ರೆಡಿ ಇಲ್ಲ ಇದನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ಆ ದಿನನ, ಸೊ ಲೈಕ್ ಏನು ಅಂತಾರೆ, ಬಹಳಷ್ಟು ಸ್ಟೂಡೆಂಟ್ಸ್ ಇದಿರಲ್ಲ ಅದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರಂತೆ. 1999 ಯುನೆಸ್ಕೋ ಫೆಬ್ರವರಿ 21
ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತ ಹೇಳ್ಬಿಟ್ಟು ಸೊ ಇದನ್ನ ಗುರುತಿಸ್ತಾರಂತೆ. ಓಕೆ, ಸೊ ಬಂಗಾಳಿ ಜನರ ಸಂಸ್ಕೃತಿನ ಎತ್ತಿಡಿಯೋದಕ್ಕೋಸ್ಕರ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇಂಡಿಯಾ ಎಂದು ಕರೆಯಲ್ಪಡುವ ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್ ಇಂಡಿಯಾ ಜಂಟಿಯಾಗಿ ಬಿಡುಗಡೆ ಮಾಡಿದ ಇತ್ತೀಚಿನ ವರದಿಯ ಪ್ರಕಾರ ಅಕ್ರಮ ಜಾಗತಿಕ ವನ್ಯಜೀವಿ ವ್ಯಾಪಾರವನ್ನು ಮೇಲ್ವಿಚಾರಣೆ ಮಾಡುವ ಸರ್ಕಾರೇತರ ಸಂಸ್ಥೆಯಾದ ಟ್ರಾಫಿಕ್ ಗರಿಷ್ಠ ಸಂಖ್ಯೆಯ ಲೈವ್ ಪೆಂಗೋಲಿನ್ಗಳನ್ನು ಹಿಡಿಯಲಾಗಿದೆ. ಯಾವ ಭಾರತೀಯ ರಾಜ್ಯದಿಂದ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ರೀಸೆಂಟ್ ರಿಪೋರ್ಟ್ ರಿಲೀಸ್ಡ್ ಬೈ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ ಆಲ್ಸೋ ಕಾಲ್ಡ್ WWF ಇಂಡಿಯಾ ಅಂಡ್ ಟ್ರಾಫಿಕ್ ಎ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ವಿಚ್ ಮಾನಿಟರ್ ಇಲ್ಲಿಸಿಟ್ ಗ್ಲೋಬಲ್ ವೈಲ್ಡ್ ಲೈಫ್ ಟ್ರೆಡ್. ನೋಡಿ ಕ್ವಶನ್ಸ್ ಹೆಂಗ್ ಬೇಕಾದ್ರೂ ಫ್ರೇಮ್ ಮಾಡ್ಬೋದು. ಟ್ರಾಫಿಕ್, ಓಕೆ, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ನ ಫ್ರೇಮ್ ಮಾಡ್ಬೋದು. ನಾಲ್ಕು ಆಪ್ಷನ್ಸ್ ನ ಹಾಕ್ಬೋದು. ಸೊ ಇದೇನಕ್ಕೆ ಸಂಬಂಧಪಟ್ಟಿದೆ ಟ್ರಾಫಿಕ್ ಅನ್ನೋದು, ಇಟ್ ಇಸ್ ಅನ್ ಎನ್ ಜಿ ಓ, ಇದು ಒಂದು ಎನ್ ಜಿ ಓ. ಸೊ ಇಲ್ಲಿ ಇಲ್ಲಿಗಲ್ ಗ್ಲೋಬಲ್ ಟ್ರೇಡ್ ವೈಲ್ಡ್ ಲೈಫ್ ಅಲ್ಲಿ ಟ್ರೇಡ್ ನ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೈವ್ ಪೆಂಗೋಲಿಯನ್ಸ್ ಆಲ್ಸೋ ನೋನ್ ಆಸ್ ದ ಸ್ಕೇಲಿ ಆಂಟಿ ಆಂಟಿ ಟಟರ್ಸ್ ವರ್ ಕಾಟ್ ಫ್ರಮ್ ವಿಚ್ ಇಂಡಿಯನ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆಂಟ್ ಹೀಟರ್ಸ್, ಓಕೆ, ಆಂಟ್ ಹೀಟರ್ಸ್. ಸೊ ಎಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಈ ಆಂಟ್ ಹೀಟರ್ಸ್ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಅಂದ್ರೆ, ಸೊ ಒಡಿಸಾ ಸರಿಯಾದ ಉತ್ತರ. ಒಡಿಸಾ ಅಲ್ಲಿದೆ ನೋಡಿ. ಸೊ ಇದೇ ಪೆಂಗೋಲಿನ್ಸ್. ಸೊ ಈ ಪೆಂಗೋಲಿನ್ಸ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಈ ಸ್ಕೇಲ್ಸ್ ಇದಾವಲ್ಲ, ಸೊ ಈ ಸ್ಕೇಲ್ಸ್ ನ ಕದ್ಬಿಟ್ಟು ಚೈನಾಗೆ ಮಾರ್ತಾ ಇದಾರೆ ಬಹಳಷ್ಟು ಜನ. ಸೊ ಇದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಇದಕ್ಕೆ. ಸೊ ಬಹಳಷ್ಟು ಕಾಯಿಲೆಗಳನ್ನ ಇದು ಗುಣಪಡಿಸುತ್ತಂತೆ. ಸೊ ಆ ಸ್ಕೇಲ್ಗಳನ್ನ ಸೊ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅವುಗಳ ಚರ್ಮನೂ ಸಹ ಮಾರಾಟ ಮಾಡ್ತಾರಂತೆ, ಮತ್ತೆ ಕೆರಾಟಿನ್ ಇರುತ್ತಂತೆ ಅದನ್ನು ಸಹ ಮಾರಾಟ ಮಾಡ್ತಾರೆ. ಸೊ ಹಾಗಾಗಿ ಪೆಂಗೋಲಿನ್ಸ್ ನ ಇಟ್ಕೊಂಡು ಸೊ ಬಹಳಷ್ಟು ಜನ ಇಲ್ಲಿಗಲ್ ಆಗಿ ಏನ್ ಮಾಡ್ತಾ ಇದಾರೆ, ಮಾರಾಟ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸೊ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇಂಡಿಯಾ ಮತ್ತೆ ಟ್ರಾಫಿಕ್ ಅವರು ಹೇಳಿದ್ದಾರೆ ರಿಪೋರ್ಟ್ ಅಲ್ಲಿ ಅಂತ ಹೇಳಿ ಹೇಳ್ತಾರೆ. ಎರಡು ರಾಷ್ಟ್ರಗಳ ನಡುವೆ ತ್ವರಿತ ಮತ್ತು ಕಡಿಮೆ ವೆಚ್ಚದ ನಿಧಿ ವರ್ಗಾವಣೆಯನ್ನು ಸಕ್ರಿಯಗೊಳಿಸಲು ಭಾರತವು ಇತ್ತೀಚೆಗೆ ತನ್ನ ಡಿಜಿಟಲ್ ಪಾವತಿ ವ್ಯವಸ್ಥೆಗಳಾದ UPI ಅನ್ನು ಯಾವ ದೇಶದ ಪೇನೌ ನೊಂದಿಗೆ ಲಿಂಕ್ ಮಾಡಿದೆ. UPI ಮತ್ತೆ ಪೇನೌ ಎರಡನ್ನು ಲಿಂಕ್ ಮಾಡಿದೆ. ಪೇನೌ ಯಾವ ದೇಶದ್ದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಅದು ಯಾವ ದೇಶದಪ್ಪ ಅಂದ್ರೆ ಸಿಂಗಾಪುರ್ದು ಅಂತ ಹೇಳ್ಬಿಟ್ಟು UPI ಮತ್ತೆ ಪೇನೌ ಎರಡನ್ನು ಲಿಂಕ್ ಮಾಡಿದೆ. ಇಂಡಿಯಾದಲ್ಲಿ UPI, ಸೊ ಸಿಂಗಾಪುರ್ ಅಲ್ಲಿ ಪೇನೌ ಅಂತ ಹೇಳ್ಬಿಟ್ಟು ಎರಡನ್ನು ಸಹ ಲಿಂಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಂಡಿಯಾ ಸಿಂಗಾಪುರ್ ಲಾರ್ಜೆಸ್ಟ್ ಲಿಂಕೇಜ್ ಆಫ್ ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ಸ್ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಇತ್ತು ದಿ ಹಿಂದೂ ನಲ್ಲಿ. ಸೊ ಅದನ್ನ ಕ್ವಶನ್ ಫ್ರೇಮ್ ಮಾಡಿದ್ವಿ. ಓಕೆ, ಇತ್ತೀಚೆಗೆ ಆಗ್ರೋನೆಟ್ ಜಿಯೋ ಛಾಯಾಗ್ರಹಣ ಸ್ಪರ್ಧೆಯನ್ನು ಗೆದ್ದ ಭಾರತೀಯ ಮೂಲದ ಎಂಜಿನಿಯರ್ ಅನ್ನು ಹೆಸರಿಸಿ. ನೇಮ್ ದ ಇಂಡಿಯನ್ ಆರಿಜಿನ್ ಇಂಜಿನಿಯರ್ ಹೂ ರೀಸೆಂಟ್ಲಿ ವನ್ ದ ಟಾಪ್ ನ್ಯಾಟ್ ಜಿಯೋ ಫೋಟೋಗ್ರಫಿ ಕಾಂಟೆಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ತಾನೆ ನೋಡಿದ್ವಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೀವು ಸಹ. ಸೊ ಅದಕ್ಕೆ ಯಾರು ಅಂತ ಹೇಳ್ಬಿಟ್ಟು, ಓಕೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆನ್ಸರ್ ಇದೆ ತೋರಿಸೋಣ. ಓಕೆ, ಇದೆ ನೋಡಿ ಡ್ಯಾನ್ಸಿಂಗ್ ಈಗಲ್. ಸೊ ಅದು ಸಹ ಲೈಕ್ ನಿಮ್ಗೇನು ಅಂತಂದ್ರೆ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಇದೆ. ಇಂಡಿಯನ್ ಆರಿಜಿನ್ ಇಂಜಿನಿಯರ್ ನ್ಯಾಟ್ ಜಿಯೋ ಫೋಟೋಗ್ರಫಿ ಕಂಟೆಸ್ಟ್ ಫಾರ್ ಪಿಕ್ಚರ್ಸ್ ಆಫ್ ಬಾಲ್ಡ್ ಈಗಲ್ಸ್ ಅಂತ ಹೇಳ್ಬಿಟ್ಟು. ಸೊ ಕ್ವಿಕ್ ರಿವಿಷನ್ ಮಾಡೋಣ ಏನೆಲ್ಲ ಇತ್ತು ಮೊನ್ನೆ ಕರೆಂಟ್ ಅಫೇರ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು. ಚಾಟ್ ಜಿಪಿಟಿ ಚಾಲಿತ AI ಚಾಟ್ ಬೋಟ್ ಲೆಕ್ಸಿ ಅನ್ನು ಇತ್ತೀಚೆಗೆ ಮೊದಲ ಬಾರಿಗೆ ಎಲ್ಲಿ ಪ್ರಾರಂಭಿಸಲಾಗಿದೆ. ವೇರ್ ಆಸ್ ಚಾಟ್ ಜಿಪಿಟಿ ಪವರ್ಡ್ AI ಚಾಟ್ ಬೋಟ್ ಲೆಕ್ಸಿ ಬಿ ಲಾಂಚ್ ಫಾರ್ ದ ಫಸ್ಟ್ ಟೈಮ್ ರೀಸೆಂಟ್ಲಿ ಅಂತಂದ್ರೆ ಅದು ಇಂಡಿಯಾದಲ್ಲೇ ಮಾಡಿದ್ದಾರೆ ಭಾರತದಲ್ಲಿ. Where is the first G20 finance minister and central bank governors meeting being held from 24 to 25th February ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಬೇರೆ ಎಲ್ಲೋ ನಡೆದಿದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಎಲ್ಲಿ ನಡೀತಾ ಇದೆಯಪ್ಪ ಅಂದ್ರೆ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಇಂಪಾರ್ಟೆಂಟ್. 2023 ರಣಜಿ ಟ್ರೋಫಿಯನ್ನು ರನ್ನರ್ ಅಪ್ ತಂಡ ಯಾವುದು ಅಂತ ಹೇಳ್ಬಿಟ್ಟು, ವಿಚ್ ಇಸ್ ದ ರನ್ನರ್ ಅಪ್ ಟೀಮ್ ಆಫ್ ರಣಜಿ ಟ್ರೋಫಿ 2023. ರನ್ನರ್ ಅಪ್ ಯಾವ್ದಪ್ಪ ಅಂತಂದ್ರೆ ಬಂಗಾಳ. ಸೊ ಗೆದ್ದವ್ರು ಯಾರು ಅಂತಂದ್ರೆ ಸೌರಾಷ್ಟ್ರ. ಕಾನ್ಸಿಕ್ಯೂಟಿವ್ ಆಗಿ ಎರಡು ಟೈಮು ಗೆದ್ದಿದ್ದಾರೆ ಸೌರಾಷ್ಟ್ರ, ಕಾನ್ಸಿಕ್ಯೂಟಿವ್ ಆಗಿ ಗೆದ್ದಿದ್ದಾರೆ 2 times. Which Indian Arabian person has recently been appointed as the new CEO of YouTube? ಯಾವ ಭಾರತೀಯ ಮೂಲದ ವ್ಯಕ್ತಿಯನ್ನು ಇತ್ತೀಚೆಗೆ ಯೂಟ್ಯೂಬ್ ನ ಹೊಸ ಸಿಇಒ ಆಗಿ ನೇಮಿಸಲಾಗಿದೆ? ಸೊ ನೀಲ್ ಮೋಹನ್, ಸರಿಯಾದ ಉತ್ತರ ನೀಲ್ ಮೋಹನ್. ಭಾರತದ ಮೊದಲ ಫ್ರೀಜ್ ಲೇಕ್ ಮ್ಯಾರಥಾನ್ ಲಾಸ್ಟ್ ರನ್ ಎಲ್ಲಿ ನಡೆಯಲಿದೆ? ವೇರ್ ವಿಲ್ ಇಂಡಿಯಾಸ್ ಫಸ್ಟ್ ಫ್ರೋಜನ್ ಲೇಕ್ ಮ್ಯಾರಥಾನ್ ಲಾಸ್ಟ್ ರನ್ ಬಿ ಹೆಲ್ಡ್ ಲಡಾಖ್? ಗ್ಲೋಬಲ್ ಜಿಂಕ್ ಶೃಂಗಸಭೆ 2023 ಎಲ್ಲಿ ನಡೆಯಿತು? ವೇರ್ ವಾಸ್ ದ ಗ್ಲೋಬಲ್ ಜಿಂಕ್ ಸಮಿಟ್ 2023 ನವದೆಹಲಿ. ಸೊ ನ್ಯೂಡೆಲ್ಲಿ. ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಇತ್ತೀಚೆಗೆ ಅರುಣಾಚಲ ಪ್ರದೇಶದ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ನ್ಯೂ ಗವರ್ನರ್ ಆಫ್ ಅರುಣಾಚಲ ಪ್ರದೇಶ್ ಲೆಫ್ಟಿನೆಂಟ್ ಜನರಲ್ KT ಪರ್ನಾಯಕ್. ಲೆಫ್ಟಿನೆಂಟ್ ಜನರಲ್ KT ಪರ್ನಾಯಕ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಕ್ಷಿಣ ಆಫ್ರಿಕಾ ವಿಶ್ವದ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದೆ? ನೋ, ತಪ್ಪು, ನಮಿಬಿಯಾ.
ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಜನವರಿಯಲ್ಲಿ ದಕ್ಷಿಣ ಆಫ್ರಿಕಾದಿಂದ ಚಿರತೆಗಳನ್ನು ಸಾಗಿಸಲು ಮತ್ತು ಚೀತಾ ಮರು ಪರಿಚಯ ಕಾರ್ಯಕ್ರಮವನ್ನು ಭಾರತದಲ್ಲಿ ಹಮ್ಮಿಕೊಂಡಿತ್ತು. ಎಸ್ ಇಟ್ ಈಸ್ ಕರೆಕ್ಟ್. ಸೊ ಒಂದು ಎಂ ಒ ಯುಗೂ ಸಹ ಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ, ಯಾವುದು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಯಾವ್ದು ತಪ್ಪಾಗಿದೆ ಅಂತಂದ್ರೆ ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗಿದೆ, ಸರಿಯಾದ ಉತ್ತರ ಒಂದು ಮಾತ್ರ. ಓಕೆ, ಯಾಕೆಂದ್ರೆ ಎರಡು ತಪ್ಪಾಗಿದೆ. ಸೊ ಕ್ವಶನ್ ಕೇಳಿರೋದು ಯಾವುದು ತಪ್ಪಾಗಿದೆ ಅಂತ ಹೇಳಿ. ಲವಣಿ ಭಾರತದ ಕೆಳಗಿನ ಯಾವ ರಾಜ್ಯಗಳ ಪ್ರಸಿದ್ಧ ಸಾಂಪ್ರದಾಯಿಕ ಜನಪದ ಕಲಾ ಪ್ರಕಾರವಾಗಿದೆ? ಲವಣಿ ಇಸ್ ಫೇಮಸ್ ಟ್ರೆಡಿಷನಲ್ ಫೋಕ್ ಆರ್ಟ್ ಫಾರ್ಮ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ? ದಟ್ ಈಸ್ ಮಹಾರಾಷ್ಟ್ರ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಿಲಿಟರಿ ವ್ಯಾಯಾಮ ನಾಲ್ಕನೇ ಆವೃತ್ತಿ ಎಕ್ಸ್ ಧರ್ಮ ಗಾರ್ಡಿಯನ್ ಅನ್ನು 17 ಫೆಬ್ರವರಿಯಿಂದ 2 ಮಾರ್ಚ್ 2023 ನಡುವೆ ನಡೆಸಲಾಗುತ್ತಿದೆ. ಇದು ಈ ಕೆಳಗಿನ ಯಾವ ಎರಡು ದೇಶಗಳ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಸೊ ಇಟ್ ಈಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಬಿಟ್ವೀನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್? ಭಾರತ ಮತ್ತು ಜಪಾನ್. ಸರಿಯಾದ ಉತ್ತರ ಭಾರತ ಮತ್ತು ಜಪಾನ್. 21ನೇ ಶತಮಾನದ ಸೈಬರ್ ಭದ್ರತೆ ಮತ್ತು ಸೈಬರ್ ಅಪರಾಧ ಸವಾಲುಗಳನ್ನು ಎದುರಿಸಲು ನವೀನ ಆಲೋಚನೆಗಳು ಮತ್ತು ತಾಂತ್ರಿಕ ಪರಿಹಾರಗಳನ್ನು ಗುರುತಿಸಲು ಇತ್ತೀಚೆಗೆ ಪ್ರಾರಂಭಿಸಲಾದ ರಾಷ್ಟ್ರೀಯ ಮಟ್ಟದ ಹ್ಯಾಕಥಾನ್ ಅನ್ನು ಹೆಸರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ವಾಟ್ ಇಸ್ ದ ನೇಮ್ ಆಫ್ ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ ದಟ್ ವಾಸ್ ಲಾಂಚ್ಡ್ ರೀಸೆಂಟ್ಲಿ ಟು ಐಡೆಂಟಿಫೈ ಇನೋವೇಟಿವ್ ಐಡಿಯಾಸ್ ಅಂಡ್ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ ಫಾರ್ ಅಡ್ರೆಸ್ ಇನ್ ದ ಸೈಬರ್ ಸೆಕ್ಯೂರಿಟಿ ಕ್ರೈಮ್ ಚಾಲೆಂಜಸ್ ಆಫ್ 21st century ಅಂದ್ರೆ ಕವಚ್ 2023. ಸರಿಯಾದ ಉತ್ತರ ಕವಚ್ 2023. ಇತ್ತೀಚೆಗಷ್ಟೇ ಶ್ರೇಷ್ಠ ಕ್ರೀಡಾಪಟು ತುಳಸಿದಾಸ್ ಬಲರಾಮ್ ನಿಧನರಾಗಿದ್ದಾರೆ. ಅವರು ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಹೇಳ್ಬೋದು. ಸೊ ಯಾವುದಕ್ಕೆ ಇವರು ರಿಲೇಟೆಡ್ ಆಗಿದ್ದಾರೆ, ಫುಟ್ಬಾಲ್. ಓಕೆ, ತುಳಸಿದಾಸ್ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದ್ರೆ ಫುಟ್ಬಾಲ್. ವಿಚ್ ಪಿಲ್ಗ್ರಿಮೇಜ್ ಸೆಂಟರ್ ಆಫ್ ಕರ್ನಾಟಕ ಹ್ಯಾಸ್ ರೀಸೆಂಟ್ಲಿ ಬೀನ್ ಇನ್ಕ್ಲೂಡೆಡ್ ಅಂಡರ್ ಪ್ರಸಾದ್ ಯೋಜನಾ ಬೈ ದ ಮಿನಿಸ್ಟ್ರಿ ಆಫ್ ಟೂರಿಸಂ? ಕರ್ನಾಟಕದ ಯಾವ ಯಾತ್ರಾ ಕೇಂದ್ರವನ್ನು ಇತ್ತೀಚೆಗೆ ಪ್ರವಾಸೋದ್ಯಮ ಸಚಿವಾಲಯವು ಪ್ರಸಾದ್ ಯೋಜನೆ ಅಡಿಯಲ್ಲಿ ಸೇರಿಸಲಾಗಿದೆ? ಮೇಲಿನ ಎಲ್ಲ. ಸೊ ಮಾ ಚಾಮುಂಡೇಶ್ವರಿ, ಪಾಪನಾಶಿನಿ ಮತ್ತು ರೇಣುಕಾ ಎಲ್ಲಮ್ಮ ದೇವಸ್ಥಾನ. ಮೇಲಿನ ಎಲ್ಲ. ವಿಚ್ ಇಸ್ ದ ಸೆಕೆಂಡ್ ಸ್ಲೋವೆಸ್ಟ್ ಸಿಟಿ ಟು ಡ್ರೈವ್ ಇನ್ ದ ವರ್ಲ್ಡ್ ಇನ್ ದ ಇಯರ್ 2022 ಆಸ್ ಪರ್ ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ರಿಪೋರ್ಟ್? ಯಾವ್ದಪ್ಪ ಅಂತಂದ್ರೆ, ಸೊ ಬೆಂಗಳೂರು ಫಸ್ಟ್. ಯಾವ್ದಪ್ಪ ಅಂದ್ರೆ ಲಂಡನ್. ಸೊ ಅದಾದ್ಮೇಲೆ ಬೆಂಗಳೂರು. RBI ಆಯೋಜಿಸಿರುವ ಆರ್ಥಿಕ ಸುರಕ್ಷತಾ ಸಪ್ತಾಹ 2023 ವಿಷಯ ಯಾವುದು? ವಾಟ್ ಈಸ್ ದ ಥೀಮ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ ವೀಕ್ 2023 ಆರ್ಗನೈಸ್ಡ್ ಬೈ RBI? ಉತ್ತಮ ಆರ್ಥಿಕ ನಡವಳಿಕೆ ನಿಮ್ಮ ಸಂರಕ್ಷಕ. ನಿಮ್ಮ ಸಂರಕ್ಷಕ ಅಂದ್ರೆ ಯುವರ್ ಸೇವಿಯರ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ಸೊ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಡೂ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ, ಓಕೆ, ನಮಗೂ ಸಹ ಪ್ರೋತ್ಸಾಹ ಮಾಡಿ. ಈ ತರ ವಿಡಿಯೋಸ್ ಮಾಡೋದಕ್ಕೆ ನಮಗೂ ಸಹ ಒಂದು ಉತ್ತೇಜನ ಸಿಗುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.